ಎಲ್ರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹಿರಣ್ಣ ಹುಲಿಕಟ್ಟಿ ಓಕೆ ಇವತ್ತೇನಪ್ಪ ಅಂದ್ರೆ ಲಾಸ್ಟ್ ನಾವು ಭಾಗ ಒಂದು ಭಾಗ ಟು ಎರಡು ಕ್ಲಾಸ್ ಅನ್ನು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಜಿ ಕೆ ಸಂಬಂಧಪಟ್ಟ ಎರಡು ಕ್ಲಾಸ್ ನೋಡಿದ್ವಿ ಸೊ ಡ್ಯೂ ಟು ಹೆಲ್ತ್ ಇಶ್ಯೂ ಏನಪ್ಪಾ ಅಂದ್ರೆ ಸ್ವಲ್ಪ ಗ್ಯಾಪ್ ಆಯಿತು ಈಗ ಏನಪ್ಪಾ ಅಂದ್ರೆ ನಾವು ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಇದನ್ನ ಡಿಸ್ಕಶನ್ ಮಾಡ್ತಾ ಹೋಗೋಣ ನಾವು ಒಂದರಿಂದ ಇಪ್ಪತ್ತು ಕ್ವೆಶನ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಆಲ್ರೆಡಿ ಎರಡ್ ಸಾವಿರದ ಹತ್ತೊಂಬತ್ತರ ಸಿವಿಲ್ ಪಿ ಸಿ ಕ್ವಶನ್ ಪೇಪರ್ ಅಲ್ಲಿ ಇಪ್ಪತ್ತು ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ವಿ ಇವತ್ತೇಪ್ಪ ಅಂದ್ರೆ ಇಪ್ಪತ್ತೊಂದೇ ಕ್ವಶನ್ಸ್ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನಾವು ಆಲ್ರೆಡಿ ಕಂಪ್ಯೂಟರ್ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡಿದ್ವಿ ಮತ್ತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಇನ್ನು ಹಲವಾರು ವಿಷಯ ಬಗ್ಗೆ ನಾವೇನಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಆಂಗಲ್ ಒಳಗಡೆ ನಾವು ಇನ್ನು ಡಿಸ್ಕಶನ್ ಮಾಡಿದ್ವಿ ಅದೇ ತರ ಓಕೆ ಇಲ್ಲಿ ಕ್ವಶನ್ಸ್ ಆನ್ಸರ್ ಗಳನ್ನ ಡಿಸ್ಕಶನ್ ಮಾಡಬಾರ್ದು ಯಾವುದೇ ಹೆಲ್ಪ್ ಆಗಂಗಿಲ್ಲ ನೀವು ಯಾವತ್ತೆ ಕ್ವಶನ್ಸ್ ಗಳಿಗೆ ಅದನ್ನ ತ್ರೀ ಸಿಕ್ಸ್ ಒಳಗಡೆ ಏನಪ್ಪಾ ಅಂದ್ರೆ ವಿತ್ ಆಪ್ಷನ್ಸ್ ಡಿಸ್ಕಶನ್ ಮಾಡ್ತಿರೋ ಅವಾಗ ಮಾತ್ರ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಗಳಿಗೆ ಈ ಕ್ವಶನ್ ಪೇಪರ್ ಗಳ ಹೆಲ್ಪ್ ಓಕೆ ಅದೇ ತರ ಏನಪ್ಪಾ ಅಂದ್ರೆ ಇವತ್ ನಾವು ಈ ಒಂದು ಇನ್ನು ಮುಂದೆ ಈ ಹತ್ತು ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಓಕೆ ರೈಟ್ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ ಒಂದನೇ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಾಸಲ ಕ್ವಶನ್ಸ್ ಆಗೈತೆ ಏನಪ್ಪಾ ಅಂದ್ರೆ ಇಪ್ಪತ್ತೊಂದನೇ ಕ್ವೆಶನ್ ಅರೆ ಕನಟ್ ವಲಯ ಅಥವಾ ಅರೆಕನಟ್ ಸೆಕ್ಟರ್ ದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಪಡೆದ ಸ್ಥಳ ಯಾವುದು ಅಂತ ಕೇಳಿ ಏನ್ ಸಿಂಪಲ್ ಕ್ವಶನ್ ಏನಪ್ಪಾ ಇದು ಜಿಐ ಟ್ಯಾಗ್ ಅಂತ ಬರುತ್ತೆ ಯಾವ್ದ್ರಿ ಜಿಐ ಟ್ಯಾಗ್ ಜಿ ಐ ಟ್ಯಾಗ್ ಓಕೆ ಜಿಐ ಟ್ಯಾಗ್ ಈ ಜಿಐ ಟ್ಯಾಗ್ ಆಕ್ಟ್ ಬಂದಿದೆ ಯಾವಾಗಪ್ಪ ಅಂದ್ರೆ ಆಕ್ಟ್ ಬಂದಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಈ ಆಕ್ಟ್ ಬರುತ್ತೆ ಜಿಐ ಅಂದ್ರೆ ಏನಪ್ಪಾ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತೇಳಿ ಜಿಯೋಗ್ರಾಫಿಕಲ್ ನನಗೆ ಜಿಯೋಗ್ರಾಫಿಕಲ್ ಅಂದ್ರೆ ಏನ್ರಿ ಜಿಯೋಗ್ರಾಫಿಕಲ್ ಏರಿಯಾವನ್ನ ಇಂಡಿಕೇಶನ್ ಮಾಡುವಂತ ಒಂದು ಉತ್ಪನ್ನಕ್ಕ ನಾವು ಏನ್ ಕೊಡ್ತೀವಪ್ಪ ಅಂದ್ರೆ ಜಿ ಐ ಟ್ಯಾಗ್ ಅಂತ ಕೊಡ್ತೀವಿ ಈಗ ನೋಡ್ರಿ ನಾವು ಧಾರವಾಡ ಪೇಡ ಅಂದ ನಾವು ಬರುವಂತ ನಮ್ ಸಡನ್ ಆಗಿ ನಾವು ಮೈಂಡ್ ಬರುವಂತ ಜಿಲ್ಲೆ ಯಾವಪ್ಪ ಅಂದ್ರೆ ಧಾರವಾಡ ಓಕೆ ಅದೇ ತರ ಈಗ ತೊಗರಿ ಅಂದ ತಕ್ಷಣ ಬರೋ ಜಿಲ್ಲೆ ಯಾವಪ್ಪ ಅಂದ್ರೆ ಗುಲ್ಬರ್ಗ ಈ ತರ ಆ ಒಂದು ಪ್ರದೇಶಕ್ಕೆ ಆ ಒಂದು ಉತ್ಪನ್ನ ಏನಪ್ಪಾ ಅಂದ್ರೆ ಫೇಮಸ್ ಅನ್ನ ಪಡೆದ್ ಆ ಒಂದು ಉತ್ಪನ್ನ ಉತ್ಪನ್ನವನ್ನ ಹೆಸರು ಹೇಳಿ ನಾವು ಆ ಒಂದು ಪ್ರದೇಶವನ್ನ ಗುರ್ತ ಮಾಡ್ತೀವಿ ಓ ಅಂತ ಅಂತ ಒಂದು ಉತ್ಪನ್ನಗಳಿಗೆ ನಾವೇನು ಕೊಡ್ತೀವಪ್ಪ ಅಂದ್ರೆ ಜಿಐ ಟ್ಯಾಗ್ ಅಂತ ಕೊಡ್ತೀವಿ ಓಕೆ ಈ ಜಿ ಐ ಟ್ಯಾಗ್ ಕೊಡುವ ಉದ್ದೇಶ ಏನಪ್ಪಾ ಅಂದ್ರೆ ಆ ಉತ್ಪನ್ನಕ್ಕೆ ಓಕೆ ಅದು ಏನಪ್ಪಾ ಅಂದ್ರೆ ಅದು ಯಾವುದೇ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಟ್ ಆಗಿರ್ಬೋದು ಅಥವಾ ಏನಪ್ಪ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ ಆಗಿರ್ಬೋದು ಯಾವುದೇ ಟೆಕ್ಸ್ಟೈಲ್ ಪ್ರೊಡಕ್ಟ್ ಆಗಿರ್ಬೋದು ಅದೇನೇ ಇರಬಹುದು ಒಟ್ಟ ಅದು ಏನಪ್ಪಾ ಅಂದ್ರೆ ಒಂದು ಒಂದು ಕರಕುಶಲ ವಸ್ತು ಆಗಿರ್ಬೋದು ಇಂಥ ವಸ್ತುಗಳಿಗೆ ನಾವು ಜಿ ಆ ಟಾಗ್ ಕೊಡ್ತೀವಿ ಇಲ್ಲಿ ನೋಡ್ರಿ ಒಂದು ಕೊಡು ಉದ್ದೇಶ ಏನಪ್ಪಾ ಅಂದ್ರೆ ಆ ವಸ್ತುವನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಮಾನ್ಯತೆಯನ್ನ ನೀಡುವಾಗೋಸ್ಕರ ನಾವು ಜಿ ಟ್ಯಾಗ್ ಟಾಗ್ ಅಂತೇಳಿ ಅದಕ್ಕೆ ಗುರುತಿಸುವ ಹಾಗಾದ್ರೆ ಈ ಜಿ ಟ್ಯಾಗ್ ಆಕ್ಟ್ ಬಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಜಿ ಆ ಟ್ಯಾಕ್ ಕೊಡುವಂತ ಸಂಸ್ಥೆ ಯಾವ್ದಕ್ಕೆ ಅಂತ ಯಾವ್ದಪ್ಪ ಅಂದ್ರೆ ಅದು ಜಿ ಜನ್ರಲ್ ಅಗ್ರಿಮೆಂಟ್ ಆನ್ ಟ್ರೇ ಗ್ಯಾಟ್ ಅಂತ ಬರುತ್ತೆ ಇದು ಸ್ಥಾಪನೆ ಇದಾವಪ್ಪ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಅಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಫಾರ್ಮ್ ಕೆತ್ತನ್ರಿ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅದು ಉಲ್ಟ ಹೇಳಬೇಕು ಇಲ್ಲಿ ಮಾತ್ರ ಕನ್ಫ್ಯೂಸ್ ಆಗಬಹುದು ಟ್ರೇಡ್ ಅಂಡ್ ಟ್ಯಾರಿಪ್ ಅಲ್ಲದು ಜನರಲ್ ಅಗ್ರಿಮೆಂಟ್ ಆನ್ ಟಾರಿಪ್ ಅಂಡ್ ಟ್ರೇಡ್ ಅಂತ ಬರುತ್ತೆ ಇದೇನಪ್ಪ ಅಂದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿರುತ್ತೆ ಹತ್ತೊಂಬತ್ನೂರ ನಲ್ವತ್ತೆಂಟರಲ್ಲಿ ಸ್ಥಾಪನೆ ಓಕೆ ಇದನ್ನ ಏನ್ ಹೆಸರು ಚೇಂಜ್ ಮಾಡ್ತಾರಪ್ಪ ಅಂದ್ರೆ ಡಬ್ಲ್ಯೂ ಟಿಒ ಡಬ್ಲ್ಯೂ ಟಿಒ ಅಂತ ಹೆಸರು ಚೇಂಜ್ ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ ನೂರ ತೊಂಬತ್ ಐದರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಏನಪ್ಪಾ ಅಂದ್ರೆ ಇದ್ರ ಹೆಸರು ಚೇಂಜ್ ಮಾಡ್ತಾರೆ ಏನ್ ಅಂದ್ರೆ ಡಬ್ಲ್ಯೂ ಓ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಬರುತ್ತೆ ಇದರ ಕೇಂದ್ರ ಏನಪ್ಪಾ ಅಂದ್ರೆ ಜಿನೇವಾ

ಇಂಟೆಲೆಕ್ಚುಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರುತ್ತೆ ಆ ಒಂದು ಸಂಸ್ಥೆ ಏನಪ್ಪಾ ಅಂದ್ರೆ ಓಕೆ ಅದೇ ತರ ನಮ್ಮ ದೇಶದಲ್ಲಿ ನಮ್ಮ ಭಾರತ ಒಳಗಡೆ ಈ ಜಿಆರ್ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಬರುತ್ತೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಬರುತ್ತೆ ಸೊ ಆ ಒಂದು ಸಚಿವಾಲಯ ಏನಪ್ಪ ಅಂದ್ರೆ ಈ ಜಿ ಆರ್ ಟ್ಯಾಗ್ ಅನ್ನ ಕೊಡ್ತದ ಹೌದ್ರಿ ಈ ಟ್ಯಾಗ್ ಹೌದಪ್ಪ ಈ ಜಿ ಆ ಟಾಗ್ ನ ಕೊಡ್ಬೇಕು ಹಾಗಾದ್ರೆ ನಮ್ ನಮ್ಮ ಊರಲ್ಲಿ ಒಂದು ಯಾವ್ದೊಂದು ಪ್ರಾಡಕ್ಟ್ ಫುಲ್ ಫೇಮಸ್ ಇರತ್ತಪ್ಪ ಗೋಕಾ ಕರಂದ್ ಅಂತ ಕೊಡೋಣ ಗೋಕಾ ಫುಲ್ ಫೇಮಸ್ ಅದ ನಾವು ಇದಕ್ಕೆ ಜಿ ಐ ಟ್ಯಾಕ್ ಕೊಡ್ಬೇಕಂದ್ರೆ ನಾವೇನಪ್ಪ ಅಂದ್ರೆ ಒಂದು ಮನವಿ ಸಲ್ಬೇಕು ಸಲ್ಸ್ಬೇಕು ಹಾಗಾದ್ರೆ ಜಿಆರ್ ಟ್ಯಾಗ್ ಅನ್ನು ಕೊಡುವಂತ ಒಂದು ಉತ್ಪನ್ನಗಳನ್ನ ನೋಂದಣಿ ಮಾಡುವಂತ ನೋಂದಣಿ ಕೇಂದ್ರ ನಮ್ ದೇಶದಲ್ಲಿ ಹೇಳಿತ್ನ ಹೇಳತ್ ಅನ್ನೋದು ಚೆನ್ನೈ ಒಳಗಡೆ ಐತ್ ಹೇಳಿ ಚೆನ್ನೈ ಚೆನ್ನೈ ಒಳಗಡೆ ಐತಿ ಚೆನ್ನೈ ಒಳಗಡೆ ನಮ್ಮ ದೇಶದ ಏನಪ್ಪಾ ಅಂದ್ರೆ ಒಂದು ಜಿ ಆರ್ ಪಟ್ಟಂಗ ಒಂದು ನೋಂದಣಿ ಮಾಡುವಂತ ರಿಜಿಸ್ಟ್ರೇಷನ್ ಸೆಂಟರ್ ಅದು ಚೆನ್ನೈ ಐತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಓಕೆ ಇಲ್ಲಿ ಯಾವ ಮಿನಿಸ್ಟರ್ ಕೇತಂದ್ರೆ ಮಿನಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗತ್ತ ಪದೇ ಪದೇ ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಓಕೆ ಈ ಡಬ್ಲ್ಯೂ ಟಿ ಕೇಂದ್ರ ಕಚೇರಿ ಜೆನ್ನೆ ಐತಿ ಸ್ವಿಟ್ಜರ್ಲೆಂಡ್ ಇದು ಸ್ಥಾಪನೆ ಆಗಿದೆ ಯಾವಪ್ಪ ಅಂದ್ರೆ ಸ್ಥಾಪನೆ ಆಗಿದೆ ಆಕ್ಚುಲಿ ಗ್ಯಾಟ್ಸ್ ಅನ್ನ ಮುಂದೆ ಬಂದಾಗ ಏನಪ್ಪ ಅಂದ್ರೆ ಡಬ್ಲ್ಯೂ ಟಿ ಓ ಕನ್ವರ್ಟ್ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ ಐದರಲ್ಲಿ ಈ ಡಬ್ಲ್ಯೂ ಟಿಒ ಇತ್ತೀಚೆಗೆ ಒಬ್ರು ಅಧ್ಯಕ್ಷ ಚೇಂಜ್ ಆಗ್ಯಾರ ಅವ್ರ ಯಾರ್ಪಾ ಅಂದ್ರೆ ಅವರು ಅವರು ಮೊದಲ ಆಫ್ರಿಕನ್ ಅವ್ರ ಮಹಿಳೆಯವರು ಅವ್ರಪ್ಪ ಅಂದ್ರೆ ನೋಗೋಜಿ ಓಕಾಜ ಇವೆಲ್ ಅಂತ ಬರ್ ನೈಜೀರಿಯಾ ನೈಜೀರಿಯಾ ದೇಶರವರು ಇವರು ಅವ್ರ ಏನಪ್ಪಾ ಅಂದ್ರೆ ನೋಗೋಜಿ ಓಕಾಜ ಇವೆಲ್ ಅವ್ರು ಯಾರಪ್ಪ ಅಂದ್ರೆ ಡಬ್ಲ್ಯೂ ಟಿಒ ಪ್ರಸ್ತುತ ಮೊದಲ ಮಹಿಳಾ ಅಧ್ಯಕ್ಷರವರು ಮೊದಲ ಮಹಿಳಾ ಅಧ್ಯಕ್ಷರು ಇಷ್ಟ ಏನಪ್ಪಾ ಅಂದ್ರೆ ಜಿಆರ್ ಟಾಗ್ ಸಂಬಂಧಪಟ್ಟಂಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನ್ ಇಲ್ಲಿ ಇಲ್ಲಿ ಹತ್ ಜಿಆರ್ ಟಾಗ್ ಜಿಆರ್ಟ್ ಯಾವಾಗ ಬಂದ್ರಣ ಜಿ ಆಕ್ಟ್ ಯಾವಾಗ ಬಂತ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಲ್ಲ ಆಕ್ಟ್ ಬಂತಲ್ಲ ತೊಂಬತ್ತೊಂಬತ್ತಲ್ಲ ಆಕ್ಟ್ ಬಂತಲ್ಲ ಈ ಆಕ್ಟ್ ಬಂದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಆ ಟ್ಯಾಗ್ ಅನ್ನ ಪಡೆದಿರ್ತಕ್ಕಂಥ ಉತ್ಪನ್ನ ಯಾವಪ್ಪ ಅಂದ್ರೆ ಡಾರ್ಜಿಲಿಂಗ್ ಟೀ ಯಾವ್ದ್ರಿ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಟೀ ಡಾರ್ಜಿಲಿಂಗ್ ಟೀ ಅಂತ ಟೀ ಅಂತ ಬರ್ತೀವಿ ಏನಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಮೊಟ್ಟ ಮೊದಲ ಯಾವಪ್ಪ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಏನಪ್ಪಾ ಅಂದ್ರೆ ಇದು ಮೂರು ಮತ್ತು ನಾಲ್ಕರಲ್ಲಿ ಇದು ಜಿ ಆಟಾಗ ಪಡ್ಕೊಂಡು ಮೊಟ್ಟ ಮೊದಲ ಮೊಟ್ಟ ಮೊದಲ ಏನಪ್ಪಾ ಅಂದ್ರೆ ಅಹ್ ಉತ್ಪನ್ನ ಇದು ಅದೇ ತರ ಭಾರತದಲ್ಲಿ ಮೊಟ್ಟ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಆಟ ಪಡಿರತಕ್ಕ ಉತ್ಪನ್ನ ಏನಪ್ಪಾ ಅಂದ್ರೆ ಮೈಸೂರು ರೇಷ್ಮೆ ಮೈಸೂರು ರೇಷ್ಮೆ ಅಂತ ಮೈಸೂರು ರೇಷ್ಮೆ ಹಾಗಾದ್ರೆ ಈ ಮೈಸೂರು ರೇಷ್ಮೆಗೆ ಯಾವಾಗ ಜಿ ಆಟಾಗ್ ಕೊಟ್ಟರುಪಾ ಅಂದ್ರೆ ಇದಕ್ಕ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನಪ್ಪ ಅಂದ್ರೆ ಜಿ ಇದು ಅದೇ ತರ ಈಗ ಇತ್ತೀಚಿನ ರಿಪೋರ್ಟ್ ಇವತ್ತಿನವರೆಗೂ ಅತಿ ಹೆಚ್ಚು ಜಿಆಟ ಪಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ಮೊದಲು ಇರ್ತಕ್ಕಂಥ ತಮಿಳ್ನಾಡು ಯಾವ್ದ್ರೆ ತಮಿಳ್ನಾಡು ಎರಡನೇದು ಯಾವಪ್ಪಾ ಅಂದ್ರೆ ಉತ್ತರ ಪ್ರದೇಶ ಎರಡನೇದು ಉತ್ತರ ಪ್ರದೇಶ ಮೂರನೇದು ಯಾವಪ್ಪ ಅಂದ್ರೆ ಮೂರನೇ ನಮ್ಮ ಕರ್ನಾಟಕ ಮೂರನೇದು ಯಾವಪ್ಪ ಅಂದ್ರೆ ಕರ್ನಾಟಕ ಅಂದ್ರೆ ಅತಿ ಹೆಚ್ಚು ಜಿಆಟ ಪಡಿರ್ತಕ್ಕಂಥ ರಾಜ್ಯ ಪ್ರಸ್ತುತ ಓಕೆ ನಿಮ್ಮ ಎಕ್ಸಾಮ್ ಹೋಗಿ ಮಾಡಿ ಚೇಂಜಸ್ ಆಗ್ಬಹುದು ಇದು ಓಕೆ ನೀವೇನಪ್ಪಾ ಅಂದ್ರೆ ಅದನ್ನ ಚೇಂಜ್ ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ ಒಂದೇ ತಮಿಳುನಾಡು ಇವತ್ತಿನವರೆಗೂ ಓಕೆ ಎರಡನೇ ಉತ್ತರ ಪ್ರದೇಶ ಮೂರನೇ ಕರ್ನಾಟಕ ಮತ್ತೆ ಕ್ವಶನ್ ಕೇತನ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಕ್ ಪಡಿರತಕ್ಕಂಥ ರಾಜ್ಯ ಯಾವ್ದು ಕೇತನ ಯಾವಪ್ಪಾ ಅಂದ್ರೆ ಕೇರಳ ಅದು ಕೇರಳ ಕೇರಳ ಕನ್ಫ್ಯೂಜನ್ ಆಗ್ಬಹುದು ಓಕೆ ಎರಡ್ ಸಾವಿರದ ಇಪ್ಪತ್ ಮೂರು ಒಂದು ವರ್ಷದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಕ್ ಪಡೆರತಕ್ಕಂಥ ರಾಜ್ಯ ಯಾವತ್ತಂದ್ರೆ ಅದು ಅದು ಕೇರಳ ಬಟ್ ಓವರ್ ಆಲ್ ಆಗಿ ಅಂತ ಬಂದಾಗ ಒಂದೇ ತಮಿಳುನಾಡು ಎರಡನೇದು ಉತ್ತರ ಪ್ರದೇಶ ಮೂರನೇ ಅಂದ್ರೆ ಕರ್ನಾಟಕ ಓಕೆ ಆತರ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಈಗ ಜಿಆರ್ ನಮ್ ಕರ್ನಾಟಕದ ಕ್ವಶನ್ ಕೇಳ್ತಾ ಈ ಕೆಳಗಿನ ಯಾವ ಒಂದು ಉತ್ಪನ್ನಕ್ಕೆ ಜಿಆರ್ ಅನ್ನ ನೀಡಿಲ್ಲ ಅಂತ ಕ್ವಶನ್ ಕೇಳೋದ ಚಾನ್ಸ್ ಬಹಳ ಬಹಳ ಸಲ ಕ್ವಶನ್ ಕೇಳ ಗೊತ್ತಿರಲಿ ಅದೇ ತರ ಕರ್ನಾಟಕದಲ್ಲಿ ಮೊದಲಂತ ಕೇಳಿ ಮೈಸೂರು ರೇಷ್ಮೆ ಓಕೆ ಎರಡ್ ಸಾವಿರದ ಎಂಟರಲ್ಲಿ ಅದೇ ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಿಯಾಟ ಪಡೆದಿರ್ತಕ್ಕಂತ ಜಿಲ್ಲೆ ಯಾವ್ದು ಕೇಳೋದು ಮೈಸೂರು ಯಾವ್ದ್ರಿ ಮೈಸೂರು ನೋಡೋದು ಮೈಸೂರು ಅತಿ ಹೆಚ್ಚು ಜಿಯಾಟಿರ್ತಾ ಪಡೆದಿರ್ತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಮೈಸೂರು ಪ್ರತ್ಯೇಕ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಮೈಸೂರು ರೇಷ್ಮೆ ಆಗಿರ್ಬೋದು ಓಕೆ ರೇಷ್ಮೆ ಮೈಸೂರು ರೇಷ್ಮೆ ಅದೇ ರೀತಿ ಏನಪ್ಪಾ ಅಂದ್ರೆ ಮೈಸೂರು ಅಗರಬತ್ತಿ ಅಗರಬತ್ತಿ ಓಕೆ ನೆಕ್ಸ್ಟ್ ಮೈಸೂರು ಮೈಸೂರು ವಿಳ್ಯದ ಎಲೆ ಮೈಸೂರಿನಲ್ಲಿ ಅದೇ ತರಪ್ಪ ಅಂದ್ರೆ ಮೈಸೂರು ಮೈಸೂರು ರೇಷ್ಮೆ ಯಾವ್ದಪ್ಪ ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಯಾವ್ದ್ರಿ ಸ್ಯಾಂಡಲ್ ಸ್ಯಾಂಡಲ್ ಸೋಪ್ ಆಗಿರಬಹುದು ಸ್ಯಾಂಡಲ್ ಸೋಪ್ ಆಗಿರಬಹುದು ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮೈಸೂರಿನ ಶ್ರೀಗಂಧದ ಎಣ್ಣೆ ಯಾವ್ದ್ರಿ ಶ್ರೀಗಂಧದ ಶ್ರೀಗಂಧದ ಎಣ್ಣೆ ಶ್ರೀಗಂಧದ ಎಣ್ಣೆ ಈ ತರ ಓಕೆ ಅಂದ್ರೆ ಅತಿ ಹೆಚ್ಚು ಮೈಸೂರಿನ ಅಗರಬತ್ತಿ ಮೈಸೂರಿನ ರೇಷ್ಮೆ ಮೈಸೂರು ಮೈಸೂರು ಪಾಕ್ ಯಾವ್ದ್ರಿ ಮೈಸೂರು ಮೈಸೂರು ಪಾಕ್ ಮೈಸೂರು ಪಾಕ್ ಈ ತರ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಜಿ ಆಟ್ಯಾಕ್ ಹೊಂದಿರತಕ್ಕಂತ ರಾಜ್ಯ ಯಾವಪ್ಪ ಅಂದ್ರೆ ಅದು ಜಿಲ್ಲೆ ಯಾವಪ್ಪ ಅಂದ್ರೆ ಮೈಸೂರು ಮೈಸೂರು ಸಾಂಪ್ರದಾಯಿಕ ಕರಕುಶಲಗಳಂತ ಬರದ ಓಕೆ ಮೈಸೂರು ರೇಷ್ಮೆ ಈ ತರ ಉಡುಪಿ ಸೀರೆಗಳಂತ ಬರ್ತಾವ ಓಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಮ್ಮ ಅದು ಗುಲ್ಬರ್ಗದ ತೂರ್ ತೂರ್ ದಾಲ್ ದಾಲ್ ಅಂದ್ರೆ ಏನ್ರಿ ಇದು ತೊಗರಿ ಬೇಳೆ ಆಗಿರ್ಬೋದು ಅದೇ ತರ ಏನಪ್ಪಾ ಅಂದ್ರೆ ಈ ಬಿದರಿ ಕಲೆ ಇಲ್ಲಿ ಬೀದರ್ ಈ ಬೀದರ್ ಆಗಿರ್ಬೋದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಪಡೆದಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ರೀ ಯಾವ್ದಪ್ಪ ಅಂದ್ರೆ ಅದು ಅದು ಯಾವ್ದಪ್ಪ ಅಂದ್ರೆ ಕರಿ ಆಷಾಢ ಆಷಾಢ ಮಾವು ಕರಿ ಆಷಾಢ ಮಾವು ಅಂತ ಬರುತ್ತೆ ಕರಿ ಅಂದ್ರೆ ಮಾವಿನ ಹಣ್ಣು ಮ್ಯಾಂಗೋ ಇದೊಂದು ಇದು ಕರಿ ಆಷಾಢ ಮಾವು ಅಂತ ಬರತ್ರಿ ಇದನ್ನ ಅಹ್ ಇತ್ತೀಚೆಗೆ ಲಾಸ್ಟ್ ಕೊಟ್ಟಿದ್ದ ಯಾವಪ್ಪಾ ಅಂದ್ರೆ ಅದು ಕರಿ ಆಷಾಢ ಮಾವು ಎಲ್ಪ ಅಂದ್ರೆ ಉತ್ತರ ಕನ್ನಡ ಇಲ್ರಿ ಉತ್ತರ ಕನ್ನಡ ಒಳಗಡೆ ಈ ಉತ್ತರ ಕನ್ನಡ ಬರುತ್ತೆ ಅದು ಫೇಮಸ್ ಅದು ಅದಕ್ಕೆ ಇತ್ತೀಚೆಗೆ ಕೊಟ್ಟರ ಮತ್ತೆನಪ್ಪಾ ಅಂದ್ರೆ ಈ ಬಿಜ ಬಿಜಾಪುರದ ಹಿಂದಿ ಲಿಂಬೆ ಯಾವ್ದ್ರಿ ಇಂಡಿ ಲಿಂಬೆ ಓಕೆ ಇದಕ್ಕೂ ಕೂಡ ಇತ್ತೀಚೆಗೆ ಕೊಟ್ಟರ ಲಿಂಬೆ ಕೂಡ ಇತ್ತೀಚೆಗೆ ಕೊಟ್ಟರ ಅದೇ ತರ ಏನಪ್ಪಾ ಅಂದ್ರೆ ಮೊಳಕಾಲ್ಮುರ್ ಸೀರೆ ಆಗಿರ್ಬೋದು ಓಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ ಮೊಳಕಾಲ್ಮುರ್ ಸೀರೆ నెక్స్ట్ ఈ దగ్గర బీదర్బోదు నెక్స్ట్ తుర్దా గుల్బర్గ్ ధారవాడ పేడ ఓకే మన కొల్లాపూర్ చప్లి ఓకే ఈ తరవ్వ నియర్లీ ఫార్టీ ఫోర్టీయర్లీ ఓకే ఫార్టీ ఫిఫ్టీ అమ్మ కర్నాటక ఇతర జేటారు బెంగళూరిన బ్లూ ద్రాక్షి ಅಂತ బర ಬೆಂಗಳೂರಿನ ಬ್ಲೂ ದ್ರಾಕ್ಷಿ ಮತ್ತೆ ರೊಬುಸ್ಟ ಕಾಫಿ ರೊಬುಸ್ಟ ಕಾಫಿ ಮಂಗಳೂರು ಮತ್ತೆ ಅರೇಬಿಕಾ ಕಾಫಿ ಚಿಕ್ಕಮಂಗಳೂರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚಿಕ್ಕಮಂಗ್ಳೂರು ಅರೇಬಿಕಾ ಕಾಫಿ ಚಿಕ್ಕಮಗಳೂರು ನೆಕ್ಸ್ಟ್ ಬಾಬಾ ಬುಡನಗಿರಿ ಅರೇಬಿಕಾ ಕಾಫಿ ಚಿಕ್ಕಮಂಗ್ಳೂರ್ ಬರುತ್ತೆ ಓಕೆ ಇವುಗಳ ಏನಪ್ಪಾ ಅಂದ್ರೆ ಇವು ಇತ್ತೀಚಿಗೆ ಏನಪ್ಪಾ ಅಂದ್ರೆ ಇವಾಗ ಜಿ ಆರ್ ಟ್ಯಾಗ್ ಅನ್ನ ಕೊಟ್ಟದ ಒಂದು ಸಲ ಏನ್ ಮಾಡಪ್ಪ ಅಂದ್ರೆ ಎಕ್ಸಾಮ್ ಹೋಗೋ ಮೂಮೆಂಟ್ ಅಲ್ಲಿ ಯಾವ ಯಾವ ಜಿ ಆರ್ ಟ್ಯಾಗ್ ಅನ್ನ ಪಡ್ಕೊಂಡಿರ್ತಕ್ಕಂತ ವಸ್ತುಗಳ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಉತ್ಪನ್ನಗಳ ಬಗ್ಗೆ ನೋಡ್ಕೊಂಡು ಹೋಗ್ಬೇಕ್ರಿ ಕ್ವಶನ್ ನ್ ಬಾಸಲ ಜಿಯಾಟಕ್ ಮೇಲೆ ಕ್ವಶನ್ ಕೇಳೋಣ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇತ್ತೀಚೆಗೆ ಏನಪ್ಪ ಅರೆ ಕನ್ನಟ್ ಅರೆ ಅಂದ್ರೆ ನೀವು ಅಡಿಕೆ ನೋಡಿದ್ರೆ ಅಡಿಕೆ ತಿಂತಿರಲ್ಲ ಅಡಿಕೆ ಓಕೆ ಊಟದ ಮೇಲೆ ಅದ ಅಡಿ ಅಡಿಕೆನ ಅದೇ ಕನ್ನಟ್ ಅಂದ್ರೆ ಇಂಗ್ಲೀಷ್ ಒಗಡೆ ಅರೆ ಕನ್ನಟ್ ನೋಡಿ ಅರೆ ಕನ್ನಡ ಇಂಗ್ಲೀಷ್ ಅಲ್ಲಿ ಕೊಟ್ಟಂದ್ರೆ ಅಡಿಕೆ ಅಂತ ಕೊಟ್ಟಿಲ್ಲ ಅರೆ ಅಂತ ಕೊಟ್ಟಾನ ಅರೆ ಕನ್ನಡದ ಅಡಿಕೆ ಅಡಿಕೆಯಲ್ಲಿ ಫೇಮಸ್ ಅಂದ್ರೆ ಸಿರ್ಸಿ ಒಳಗಡೆ ಉತ್ತರ ಕಡ ಸಿರಿಸಿ ಒಳಗಡೆ ಏನಪ್ಪಾ ಅಂದ್ರೆ ಫೇಮಸ್ ಅಲ್ಲಿ ಇದಕ್ಕೆ ಏನಪ್ಪಾ ಅಂದ್ರೆ ಅಹ್ ಜಿ ಆಟಾಗ್ ಅನ್ನ ಕೊಟ್ಟಿದ್ದಾರೆ ಹೌದಾ ಜಿ ಆಟ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಬಾರಿ ಜಿ ಆಟಾಗ ಪಡ್ಕೊಂಡ್ ಮೇಲೆ ಒಂದು ಬಾರಿ ಜಿ ಆಟ ಪಡ್ಕೊಂಡ್ ಮೇಲೆ ಅದು ಶಾಶ್ವತವಾಗಿ ಇರಂಗಿಲ್ಲ ಅದೇನಪ್ಪಾ ಗೊತ್ತಿರ್ಬೇಕು ಅದು ಆಗಿರಂಗಿಲ್ಲ ಅದ್ರ ಕಾಲಾವಧಿ ಎಷ್ಟಪ್ಪಾ ಅಂದ್ರೆ ಓನ್ಲಿ ಹತ್ತು ವರ್ಷ ಟೆನ್ ಇಯರ್ಸ್ ಮಾತ್ರ ಇರತ್ರಿ ಓಕೆ ಒಮ್ಮೆ ಇವತ್ ನಾನು ನಮ್ ಒಂದು ಪ್ರಾಡಕ್ಟ್ ಜಿ ಆಟ ಪಡ್ಕೊಂಡ್ರೆ ಅದು ಶಾಶ್ವತವಾಗಿ ಇರಂಗಿಲ್ಲ ಯಾಕೆ ಇರಂಗಿಲ್ಲಪ್ಪಾ ಅಂದ್ರೆ ಅದತ್ರ ವ್ಯಾಲಿಟೇನ್ರಿ ಓನ್ಲಿ ಹತ್ತು ವರ್ಷ ಇವತ್ತಿನ ಹಿಡ್ಕೊಂಡು ಹತ್ತು ವರ್ಷ ಮಾತ್ರ ಇರತ್ತೀ ಯಾಕೆ ಈ ತರ ಮಾಡಿದಾರಪ್ಪಾ ಅಂದ್ರೆ ಆ ವಸ್ತು ಅದು ತನ್ನ ಡಿಮಾಂಡ್ ಅನ್ನ ತನ್ನ ಏನಪ್ಪಾ ಅಂದ್ರೆ ತನ್ನ ಡಿಮಾಂಡನ್ನ ಒಟ್ಟೆ ಕಳ್ಕೊಬಾರ್ದು ಅದು ಓಕೆ ಇನ್ ಕೇಸ್ ನೋಡ್ರಿ ಇನ್ ಕೇಸ್ ಏನಾದ್ರು ಹತ್ತು ವರ್ಷ ಒಳಗಡೆ ತನ್ನ ಡಿಮಾಂಡ್ ಕಳ್ಕೊ ಮುಂದೆ ಹನ್ನೊಂದನೇ ವರ್ಷಕ್ಕೆ ವರ್ಷಕ್ಕೆ ಏನಪ್ಪಾ ಅಂದ್ರೆ ಜಿ ಆಟಿಂದ ಹೊರಗಾಕ್ ಬಿಡ್ತಾರೆ ಕ್ವಶನ್ ಕೇತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಅಂದ್ರೆ ಇದು ಹತ್ತು ವರ್ಷ ಹತ್ತು ವರ್ಷ ಆದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಅದ ರಿನ್ಯೂವಲ್ ಮಾಡ್ಕೋಬೇಕು ಅದನ್ನ ರಿನ್ಯೂವಲ್ ಆದ್ಮೇಲೆ ಮತ್ತೆ ಅದ ಕಡ್ಡಿ ಅದೇ ತರ ಅದೇ ತರ ಏನಪ್ಪಾ ಅಂದ್ರೆ ಪೇಟೆಂಟ್ ಅಂತ ಬರುತ್ತೆ ಓಕೆ ಪೇಟೆಂಟ್ ಅಂದ್ರೆ ಅದು ಇಪ್ಪತ್ತು ವರ್ಷ ಇರುತ್ತೆ ಇರುತ್ತದೆ ಪೇಟೆಂಟ್ ಪೇಟೆಂಟ್ ಇಪ್ಪತ್ತು ವರ್ಷ ಓಕೆ ಪೇಟೆಂಟ್ ಇಪ್ಪತ್ತು ವರ್ಷ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಫಿ ರೇಟ್ ಅಂತ ಬರುತ್ತೆ ಕಾಫಿ ಅಂದ್ರೆ ಏನ್ ಫಾರ್ ಎಕ್ಸಾಮಲ್ ಕಾಪಿ ರೇಟ್ ಅಂದ್ರೆ ಏನ್ರಿ ಸಿಂಪಲ್ ಯಾರೊಂದು ಬುಕ್ ಓಕೆ ಆ ಬುಕ್ ಅಲ್ಲಿ ಯಾರು ಒಂದು ಕಾಫಿ ಮಾಡಿಲ್ಲ ಕಾಫಿ ರೈಟ್ ವ್ಯಾಲೆಟ್ ಆಗಿ ನಿಮ್ಗೆ ನಿಮ್ ಆ ಕಾಫಿ ರೈಟ್ ವ್ಯಾಲಿಡಿಟಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಒಬ್ಬ ಏನ ಲೇಖಕ ಅವನು ಅವನು ಅವನ್ ಬರತ್ತಲ್ಲ ಅವನು ಡೆತ್ ಆಗಿ ಐವತ್ತು ವರ್ಷ ಮಠ ಓಕೆ ಅವ್ನ ಡೆತ್ ಆಗಿ ಐವತ್ತು ವರ್ಷ ಮಟ್ಟ ನೀನ್ ಏನಪ್ಪಾ ಅದನ್ನ ಅದಕ್ಕೆ ಕಾಪಿ ಮಾಡಂಗಿಲ್ಲ ಐವತ್ತು ವರ್ಷ ಆದ್ಮೇಲೆ ನೀನ್ ಅಂದ್ರೆ ಕಾಫಿ ಅವ್ನ ಜೀವನ್ ತಿರು ಮಟ್ಟ ಕಾಪಿ ರೇಟ್ ಇರ್ತದ ಅವ್ನ್ ಡೆತ್ ಆದ್ಮೇಲೆ ಏನಪ್ಪಾ ಅಂದ್ರೆ ಐವತ್ತು ವರ್ಷದವರೆಗೆ ಅದಕ್ಕೆ ಕಾಪಿ ರೇಟ್ ಇರೈತಿ ಐವತ್ ವರ್ಷ ಆದ್ಮೇಲೆ ನೀನ್ ಅಂದ್ರೆ ಅದನ್ನ ಕಾಫಿ ಮಾಡ್ಬೋದು ಅಲ್ಲಿವರೆಗೆ ಮಾಡಕ್ ಅವಕಾಶ ಇಲ್ಲ ಓಕೆ ಪೇಟೆಂಟ್ ಡೆತ್ ಬಂದ್ರೆ ಇಪ್ಪತ್ತು ವರ್ಷ ಓಕೆ ಜಿ ಆಟ ಎಸ್ಟ್ ಹತ್ತು ವರ್ಷ ಗೊತ್ತಿರಲಿ ಇವ್ನ ಕ್ವಶನ್ ಕೇಳೋ ಚಾನ್ಸ್ ಇರತ್ತೆ ಈ ಒಂದು ಕ್ವಶನ್ ಆನ್ಸರ್ ಯಾವ್ ಅಂದ್ರೆ ಯಾವ್ದ್ರಿ ಯಾವ್ದ್ರಿ ಸಿರಿಸಿ ಸಿರಿಸಿ ಅಡಿಕೆ ಏನಕ್ಕೆ ಫೇಮಸ್ ಪಾ ಅಂದ್ರೆ ಅಡಿಕೆ ಎಲ್ಲಿ ಫೇಮಸ್ ಪಾಂದ್ರೆ ಅರೆ ಎಲ್ಲಿ ಸಿರಿಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್ ಗೊತ್ತಿರಲಿ ಬಹಳ ಸಲ ಕ್ವಶನ್ ಆಗೈತಿ ಕ್ವಶನ್ ಕೇಳ್ತಾನ ಈಕೆಗೆ ಯಾವುದಕ್ಕೆ ಸಿಕ್ಕಿಲ್ಲ ಅಂತ ಕೇಳ್ತಾನ ಒಂದ್ ಸ್ವಲ್ಪ ಎಲ್ಲ ನೋಡ್ಕೊಂಡ್ ಹೋಗ್ರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ ಮೇಲಿನ ಕ್ವಶನ್ ಐತಿ ನೋಡಲಿ ಕಂಪ್ಯೂಟರ್ ಮೇಲಿನ ಕ್ವಶನ್ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಇಂದ ಮಾಹಿತಿಯನ್ನು ಕಂಪ್ಯೂಟರ್ ಇಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನ ಯಾವ ಔಟ್ಪುಟ್ ಸಾಧನವನ್ನ ಬಳಸ್ತಾರ ಅಂತ ಕೇಳ್ತಾನೆ ಅಂದ್ರೆ ಕಂಪ್ಯೂಟರ್ ಮಾಹಿತಿರ್ತಲ್ಲ ಈಗ ನೀವು ನೋಡಿರ್ಬೇಕ್ರಿ ಅಂದ್ರೆ ಇದು ಈ ಬ್ಯಾನರ್ ಗಳನ್ನ ಮಾಡ್ತಾರೆ ನೋಡ್ರಿ ಕಂಪ್ಯೂಟರ್ ಅಲ್ಲಿ ಮೊದಲೇ ಒಂದು ಇದನ್ನ ಹಾಕಿರ್ತಾರೆ ಒಂದು ಏನಪ್ಪ ಅಂದ್ರೆ ಒಂದು ಫಾರ್ಮ್ಯಾಟ್ ಮಾಡಿರ್ತಾರೆ ಅವರು ಅದನ್ನ ಬ್ಯಾನರ್ ಮುಖಾಂತರ ಅಂದ್ರೆ ಇದನ್ನ ಪ್ರಿಂಟ್ ತೆಗಿತಾರೆ ಚಿತ್ರ ಆಗಿರ್ಬೋದು ಬರ ಬರ ಆಗಿರ್ಬೋದು ಏನ್ ಬೇಕಾದ್ರೆ ಆಮೇಲೆ ಪ್ರಿಂಟ್ ತೆಗಿತಾರಲ್ಲ ಅದು ಯಾವ್ದಪ್ಪಾ ಅಂದ್ರೆ ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸ್ತಾರಪ್ಪ ಅಂದ್ರೆ ಅದು ಪ್ಲಾಟರ್ ಅಂತ ಬರುದ್ರಿ ಯಾವ್ದ್ರಿ ಪ್ಲಾಟರ್ ಇದು ಕಂಪ್ಯೂಟರ್ ಮೇಲೆ ಕ್ವಶನ್ ಬಂದಾಗ ಆಲ್ರೆಡಿ ಇದ್ರ ಬಗ್ಗೆ ಮಾತಾಡೇನೋ ನೋಡ್ರಿ ಒಂದು ಕ್ವಶನ್ ಮಾತಾಡುವಾಗ ಎಲ್ಲರೂ ಮಾತಾಡೋದು ಇಲ್ಲಿ ಆಲ್ರೆಡಿ ಕ್ವಶನ್ ಬಂದದ ಅದು ಈ ತರ ಡಿಸ್ಕಶನ್ ಮಾಡ್ಬೇಕು ಆ ಒಂದ ಕ್ವಶನ್ಸ್ ನಾಯ್ ಹಾಕೊಂಡ್ ಹೋಗ್ಬಾರ್ದು ಓಕೆ ಆರ್ಡಿ ಇದನ್ನ ಆರ್ಡಿ ಇದ್ರ ಬಗ್ಗೆ ಮಾತಾಡಿ ನಾನು ಔಟ್ಪುಟ್ ಇನ್ಪುಟ್ ಡಿವೈಸ್ ಮಾತ್ರ ಬಗ್ಗೆ ಮಾತಾಡಿನ ನಿಮ್ಗೆ ನೆನಪು ಕ್ಲಾಸ್ ಯಾರು ನೋಡಿರ್ಲಿಲ್ಲ ಅವ್ರು ಇದಪ್ಪ ಅಂದ್ರೆ ಪ್ಲಾಟರ್ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ಬಹಳ ನ್ಯೂಸ್ ಅಲ್ಲಿತಕ್ಕಂಥದ್ದು ಕರೆಂಟ್ ಅಫೇರ್ಸ್ ನಶ್ಚನ್ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಮೌಸ್ ಅನ್ನೋದಪ್ಪ ಅಂದ್ರೆ ಇನ್ಪುಟ್ ಡಿವೈಸ್ ಅದು ಓಕೆ ಮೌಸ್ ಅನ್ನೋದು ಇನ್ಪುಟ್ ಡಿವೈಸ್ ನಿಮ್ಗೆಲ್ಲ ಗೊತ್ತೈತಿ ನಾವು ಸ್ವಲ್ಪ ಕರೆಂಟ್ ಅಫೇರ್ಸ್ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಕ್ವಶನ್ ಸಂಬಂಧಪಟ್ಟ ನೀವು ಯಾವಾಗ ನೋಡ್ರಿ ಕ್ವಶನ್ಸ್ ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಲಿಂಕ್ ಮಾಡಿ ಕ್ವಶನ್ ಚಾನ್ಸ್ ಆಯ್ತು ಈಗ ನೋಡ್ರಿ ಒನ್ ಜಿ ಮತ್ತೇನಪ್ಪಾ ಅಂದ್ರೆ ಟೂ ಜಿ ಟೂ ಜಿ ತ್ರೀ ಜಿ ಓಕೆ ಫೋರ್ ಜಿ ಮತ್ತೆ ಫೈವ್ ಜಿ ಮಣ್ಣೊಂದು ಎಕ್ಸಾಂಪಲ್ ಯಾವ್ದು ಕೇಳಿ ಸಿಂಪಲ್ ಕ್ವಶನ್ ಕೇಳ್ ಏನ್ ಗೊತ್ತಂದ್ರೆ ಜಿ ಅಂದ್ರೆ ಟೂ ಜಿ ಅಂತ ಕೊಟ್ಟ ಇತ್ತೀಚೆಗೆ ಸುದ್ದಿಲಿ ಇರ್ತಕ್ಕಂತ ಫೋರ್ ಜಿ ಫೈವ್ ಜಿ ಸುದ್ದಿ ಸುದ್ದಿಲಿ ಇದಲ್ಲ ಸುದ್ದಿಲಿ ಮಣ್ಣೆ ಓಕೆ ಇದೆ ಹಾಗಾದ್ರೆ ಜಿ ಅಂದ್ರೆ ಏನ್ ಸಿಂಪಲ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅದೊಂದು ಓಕೆ ಫೈವ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಅಂತ ವರ್ಕ್ ಇಲ್ಲಿ ಕ್ವಶನ್ ಕೇಳ್ತಾನ ಜಿ ಓಕೆ ಒಂದ್ ಜಿ ಐತಿಲ್ಲ ಒನ್ ಜಿ ಯಾವ ಬೇಸ್ ಮೇಲೆ ವರ್ಕ್ ಮಾಡ್ತು ವ್ಯಾಕ್ಯೂಮ್ ಟೂಬ್ ಅಂತ ಬರುತ್ತೆ ವ್ಯಾಕ್ಯೂಮ್ ಟೂಬ್ ವ್ಯಾಕ್ಯೂಮ್ ಟ್ಯೂಬ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟಿ ಜಿ ಟೂ ಜಿ ಅದಪ್ಪ ಅಂದ್ರೆ ಅಂತ ಬರುತ್ತೆ ಯಾವ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ ಈ ಒಂದು ಮೇಲೆ ವರ್ಕ್ ಮಾಡತ್ತೆ ತ್ರೀ ಜಿ ಯಾವಪ್ಪಾ ಅಂದ್ರೆ ತ್ರೀ ಜಿ ಅಪ್ಪ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಮೈಕ್ರೋ ప్రొసెసర్ ప్రొసెసర్ అంత బరుతీ మైక్రో ప్రొసెసర్ నెక్స్ట్ ఫోర్ జి యావ అంద్రీ ఇంటీగ్రేటెడ్ ఇంటిగ్రేటెడ్ ఇంటిగ్రేటెడ్ సర్క్యూట్ ಸರ್ಕ್ಯೂಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಕ್ವಶನ್ ಬಾಕಿ ಕ್ಷೇನ್ಗೆ ಅದ ನೆನ್ಪಿ ಕೊಡ್ರಿ ನೆಕ್ಸ್ಟ್ ಫೈ ಜಿ ಅಲ್ಪ ಅಂದ್ರೆ ಇತ್ತೀಚೆ ಮೋಸ್ಟ್ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಮುಖಾಂತರ ಅಂದ್ರೆ ಇದು ವರ್ಕ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ನೆನಪಿಟ್ಕೊಡ್ರಿ ಓಕೆ ಈ ಫೈವ್ ಜಿ ಇತ್ತೀಚೆಗೆ ಇನ್ನೂ ಏನಪ್ಪಾ ಅಂದ್ರೆ ಸಿಕ್ಸ್ ಜಿ ತರಬೇಕಂತ ಪ್ಲಾನ್ ಮಾಡಕರ ಅದನ್ನ ಮುಂದ್ ನೋಡೋಕ ನೋಡೋಣ ಬಟ್ ಏನಪ್ಪ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾವ್ದ್ರ ಮೇಲೆ ವರ್ಕ್ ಮಾಡಪ್ಪ ಅಂದ್ರೆ ಫೈ ಜಿ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇ ರೀತಿ ಒನ್ ಜಿ ಅಲ್ಪ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ಟು ಜಿ ಟ್ರಾನ್ಸಿಸ್ಟರ್ ಮೂರನೇಪ್ಪ ತ್ರೀ ಜಿ ಮೈಕ್ರೋ ಪ್ರೊಸೆಸರ್ ನೆಕ್ಸ್ಟ್ ಫೋರ್ ಜಿ ಯಾವ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಫಿಫ್ತ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ವಶನ್ ಓಕೆ ಅದೇ ರೀತಿ ಅಂದ್ರೆ ಈಗ ಏಟ್ ಬಿಟ್ ಅಂದ್ರೆ ಏಟ್ ಬಿಟ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಎಷ್ಟು ಬಿಟ್ಟಂದ್ರೆ ಒನ್ ಬೈಟ್ ನಿಮ್ಗೆಲ್ಲ ಗೊತ್ತ ಒಂದ್ರ ಒಂದು ಬೈಟ್ ಒಂದು ಬೈಟ್ ಅದೇ ರೀತಿ ಬೈಟ್ ಅಹ್ ಥೌಸಂಡ್ ಥೌಸಂಡ್

ైట్ అంతా ఇవన్నీ బాస్కేట్స్ అందరూ ట్వెంట్ బైట్స్ ఈక్వల్ టులో కిలోైట్ థౌసండ్ ట్వంటీ ఫోర్ కేబిస్ ఈక్వల్ టు వన్ ఎంబి మెగా బైట్ నైక్స్ థౌసండ్ ట్వంటీ

ಇದಕ್ ಆನ್ಸರ್ ಯಾವಪ್ಪ ಅಂದ್ರೆ ಪ್ಲಾಟರ್ ಇದು ಇದಕ್ಕೆ ಆನ್ಸರ್ ಯಾವ್ದ್ರೆ ಪ್ಲಾಟರ್ ಕ್ವೇಶನ್ ರಿಪೀಟ್ ಆಗುವ ಬಟ್ ರಿಪೀಟ್ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನಾವು ಬೇರೆ ಬೇರೆ ಇನ್ಫಾರ್ಮೇಶನ್ ಕರೆಂಟ್ ಅಫೇರ್ ಬೇಸ್ ಇರ್ತಾವೆಂದ್ರೆ ಅಪ್ಲೋಡ್ ಮಾಡ್ಕೋ ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದ್ರೆ ಓಕೆ ನೋಡ್ರಿ ನಾವು ಆಲ್ರೆಡಿ ಈ ಕ್ವಶನ್ ಬಗ್ಗೆ ಮಾತಾಡಿ ನೀವು ಆನ್ಸರ್ ಇಲ್ಲಿ ಓಕೆ ಆಲ್ರೆಡಿ ಈ ಕ್ವಶನ್ಸ್ ನಾವು ಆಲ್ರೆಡಿ ಮಾತಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತಾಡ್ಬೇಕಾದ್ರೆ ಆಲ್ರೆಡಿ ಕ್ವಶನ್ ಮಾತಾಡಿನಿ ಇದನ್ನ ಓಕೆ ಏನಪ್ಪಾ ಅಂದ್ರೆ ಇದು ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಅಂದ್ರೆ ಪೊಲೀಸ್ ಡ್ರೈವಿಂಗ್ ಅಂಡ್ ಮಾತಾಡಿ ನಿನ್ನ ಓಕೆ ಯಾವ್ದಪ್ಪ ಅಂದ್ರೆ ಇನ್ನೊಂದು ಮಾತ್ರ ಡಿಸ್ಕಶನ್ ಮಾಡೋಣ ಒಂದೇ ಅಂದ್ರೆ ಕರ್ನಾಟಕ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲೈತ್ರಿ ಮೈಸೂರು ಮೈಸೂರು ಒಳಗಡೆ ಆಯ್ತು ಹೌದಾ ಆಲ್ರೆಡಿ ಮಾತಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಎಲೈತ್ರಿ ಟ್ರೈನಿಂಗ್ ಸ್ಕೂಲ್ ಅಂದ್ರೆ ಚನ್ನಪಟ್ಟಣ ైట్ నెక్స్ట్ యంద్ర కర్నాటక పోలీస్ ట్రైనింగ్ సెంటర్ ఇప్పుడు గుల్బర్గ గుబర్గ రైట్ నెక్స్ట్ పోలీస్ డ్రైవింగ్ అండ్ మేం ఇప్ప స్పెషల్ బ్రాంచ్ స్పెషల్ బ్రాం బ్రాంచేనింగ్ సెంటర్ ట్రైనింగ్ సెంటర్ ఇక్కడ ఇల్ బెంగళూరు నెక్స్ట్ ట్రాఫిక్ పోలీస్ ట్రాఫిక్ ట్రాఫిక్ పోలీస్ ట్రోలీస్ ట్రైనింగ్ సెంటర్ ఇది కూడా నెక్స్ట్ నెక్స్ట్ ట్రాఫిక్ పోలీస్ ఐత వలెస్ వైర్లెస్ వైర్లెస్ ట్రైనింగ్ సెంటర్ ట్రైనింగ్ సెంటర్ ఇది కూడా నెక్స్ట్ ఇది మోస్ట్ ఇంపార్టెంట్ కేఎస్ఆర్ పిఎస్ఆర్ పి కెస్ఆర్ పి ತರಬೇತಿ ಶಾಲೆ ತರಬೇತಿ ತರಬೇತಿ ಶಾಲೆ ಶಾಲೆ ಇದು ಇದು ಮುನಿರಾಬಾದ್ ಮುನಿರಾಬಾದ್ ಕೊಪ್ಪಳ ಕೊಪ್ಪಳ ಓಕೆ ಗೊತ್ತಿರಲಿ ಈ ಕ್ವಶನ್ಗೆ ಇವರ ಟ್ರೈನಿಂಗ್ ಸೆಂಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಒಂದು ಕ್ವಶನ್ ಇದೆ ಒಂದ್ ನೋಡ್ರಿ ಕ್ವಶನ್ ಪೇಪರ್ ಮೂರಿಂದ ನಾಲ್ಕು ಕ್ವಶನ್ಸ್ ಅದಾವ ಓಕೆ ಪೊಲೀಸ್ ಡ್ರೈವಿಂಗ್ ಅಂಡ್ ಮೇಂಟನೆ ಸ್ಕೂಲ್ ಅಂದ್ರೆ ಪೊಲೀಸ್ ಈಗ ಪಿ ಎಸ್ ಐ ವ್ಯಾನ್ ಆಗಿರ್ಬೋದು ಅದೇ ತರ ಇಪ್ಪ ಅಂದ್ರೆ ಸಿ ಪಿಐ ವ್ಯಾನ್ ಆಗಿರ್ಬೋದು ಡಿವೈಸ್ ವಸ್ ಪಿ ಇವಾಗ ಏನಪ್ಪಾ ಡ್ರೈವರ್ ಅವರು ಅವರಿಗೆ ಅವ್ರು ಆಲ್ರೆಡಿ ಪೊಲೀಸ್ ಡ್ರೈವರ್ ಅಂತ ಹೇಳಿ ಯಾವ್ದು ರಿಕ್ರೂಮೆಂಟ್ ಮಾಡೋಲ್ಲ ಓಕೆ ಯಾರು ಪೊಲೀಸ್ ಆಗಿ ಹೋಗಿರ್ತಾರಲ್ಲ ಸಿವಿಲ್ ಆಗಿರ್ಬೋದು ಡಿಆರ್ ಆಗಿರ್ಬೋದು ಕೆ ಎಸ್ ಆರ್ ಪಾಗಿರ್ಬೋದು ಹೋಗಿರ್ತಾರಲ್ಲ ಅವ್ರು ಈ ಸ್ಪೆಷಲ್ ಆಗಿ ಡ್ರೈವಿಂಗ್ ಒಂದೊಂದು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಸೆಂಟರ್ ಇಪ್ಪ ಅಂದ್ರೆ ಅದು ಬೆಂಗಳೂರು ಒಗಡೆ ಐತೆ ಆಪ್ಷನ್ ಐತ್ರಿ ಬೆಂಗಳೂರು ಒಗಡೆ ಐತಿ ಇನ್ನು ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲ ನಿಮ್ಗೆಲ್ಲ ಗೊತ್ತಿರುವ ವಿಷಯ ಡಿಸ್ಕಶನ್ ಮಾಡಿವಿ ಇದನ್ಫಾರ್ಮೇಶನ್ ನಿಮ್ ಇದ್ರ ಬಗ್ಗೆ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಇನ್ನೊಂದು ನಾವು ಇದ್ರ ಬಗ್ಗೆ ಮಾತಾಡಿದವ್ರೆ ಇಲ್ಲಿ ಲಾ ಕಮಿಷನ್ ಅಂತ ಬರುತ್ತೆ ಯಾವ್ದ್ರಿ ಕಾನೂನು ಆಯೋಗ ಓಕೆ ಕಾನೂನು ಆಯೋಗ ಲಾ ಕಮಿಷನ್ ಅಂತ ಬರುತ್ತೆ ಕಾನೂನು ಆಯೋಗ ಅದು ಪುರುಷಣೆ ಬರುತ್ತೆ ಈಚೆ ನ್ಯೂಸ್ ಐತಿ ನ್ಯೂಸ್ ಐತಿ ಅದಕ್ಕೋಸ್ಕರ ಮಾತಾಡ್ರಿ ಇದನ್ನ ಹದಿನೆಂಟ್ನೂರ ಹದಿನೆಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಆಕ್ಟ್ ಅಲ್ಲಿ ಬರ್ತಾವ ಇಪ್ಪತ್ತು ವರ್ಷಕ್ಕೊಂದು ಚಾರ್ಟರ್ ಆಕ್ಟ್ ಬರ್ತಾವೆ ಒಳಗಡೆ ಹದಿನೆಂಟ್ನೂರ ಮೂವತ್ತ್ ಮೂರರ ಹದಿನೆಂಟ್ನೂರ ಮೂವತ್ತ್ ಮೂರರ ಚಾರ್ಟರ್ ಆಕ್ಟ್ ಕಾಯ್ದೆಯ ಮುಖ ಕಾಯ್ದೆಯ ಮುಖಾಂತರ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಹದಿನೆಂಟು ನೂರ ಮೂವತ್ನಾಲ್ಕರಲ್ಲಿ ಏನಪ್ಪಾ ಅಂದ್ರೆ ಕಾನೂನು ಆಯೋಗ ಜಾರಿಗೆ ಬರುತ್ರಿ ಓಕೆ ಕಾನೂನು ಆಯೋಗ ಜಾರಿಗೆ ಮಾಡಿದ್ರಪ್ಪ ಅಂದ್ರೆ ಲಾರ್ಡ್ ಮೆಕಾಲೆ ಯಾರೀ ಲಾರ್ಡ್ ಮೆಕಾಲೆ ಲಾರ್ಡ್ ಮೆಕಾಲೆ ಅವರು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಮೊದಲ ಅಧ್ಯಕ್ಷರಾಗತ್ತ ಮೊದಲ ಅಧ್ಯಕ್ಷರಪ್ಪ ಅಂದ್ರೆ ಲಾರ್ಡ್ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇದರ ಮೊದಲ ಅಧ್ಯಕ್ಷರು ನೆಕ್ಸ್ಟ್ ಕ್ವಶನ್ ಕೇಳ್ತಾನ ಹಾಗಾದ್ರೆ ಇದ್ರದ ಸ್ವತಂತ್ರ ಭಾರತದ ಮೊದಲ ಅಧ್ಯಕ್ಷ ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರಪ್ಪ ಅಂದ್ರೆ ಎಂ ಸಿ ಎಂ ವಾರ್ಡ್ ಎಂ ಸಿ ಸಟಲ್ ಸ್ವತಂತ್ರ ಭಾರತದ ಮೊದಲ ಏನಪ್ಪಾ ಅಂದ್ರೆ ಇವರು ಅದರ ಅಧ್ಯಕ್ಷ ಆಗಿರ್ತಾರೆ ಹಾಗಾದ್ರೆ ಇದನ್ನೆಲ್ಲ ಯಾಕೆ ಹೇಳಪ್ಪ ಅಂದ್ರೆ ಇತ್ತೀಚಿಗೆ ಇತ್ತೀಚೆಗೆ ಈ ಕಾನೂನು ಆಯೋಗ ನ್ಯೂಸ್ ಐತ್ರಿ ಯಾಕೆ ನ್ಯೂಸ್ ಅಲ ಅಂದ್ರೆ ಇಪ್ಪತ್ತೆರಡನೇ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರನ್ನ ಇತ್ತೀಚೆಗೆ ನೇಮಕ ಮಾಡಿದಾರು ಅವರು ನಮ್ಮ ಕರ್ನಾಟಕದ ಹೈಕೋರ್ಟಿನ ನ್ಯೂ ಹಂಗಾಮಿ ನಿವೃತ್ತ ನ್ಯಾಯಮೂರ್ತಿಗಳವರು ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಇದು ಇತ್ತೀಚೆಗೆ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷ ಏನಾಗಿ ಮಾಡ್ತಾರೆ ಅಂದ್ರೆ ನ್ಯಾಯಮೂರ್ತಿ ರಿತುರಾಜ್ 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 ಅವಸ್ಕಿ ನ್ಯಾಯಮೂರ್ತಿ ರಿತುರಾಜ್ ಅವಸ್ಕಿ ಇವ್ರು ಇತ್ತೀಚಿಗೆ ರಿಪೋರ್ಟ್ ಕೊಟ್ಟಾರ ಏನ್ ಗೊತ್ತನ್ರಿ ಈ ಒಂದು ಕಾನೂನು ಆಯ್ ಮುಖಾಂತರ ಯಾರಿಗೆ ನಾವು ಶಿಕ್ಷೆ ಕೊಡ್ತೀವಲ್ಲ ಆ ಶಿಕ್ಷೆನ ಮೊದ್ಲು ಏನಪ್ಪಾ ಅಂದ್ರೆ ಮೂರು ವರ್ಷ ಇತ್ರ ಅದು ಮೂರು ಮೂರೇ ನಾಲ್ಕು ವರ್ಷ ಇತ್ತು ಅದು ಶಿಕ್ಷೆ ಅದನ್ನ ನೀವ್ ಏನ್ ಮಾಡಬೇಕ ಅಂದ್ರೆ ಅದನ್ನ ಏಳು ವರ್ಷಕ್ಕೆ ಇನ್ಕ್ರೀಸ್ ಮಾಡ್ಬೇಕಂತೇಳಿ ಇತ್ತೀಚಿಗೆ ಇವ್ರಿಗೆ ರಿಪೋರ್ಟ್ ಕೊಟ್ಟಾರ ಓಕೆ ನ್ಯೂಸ್ ಎಲ್ಲ ಇದು ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇತನ ಈಗ ಮೊದ್ಲು ಮೂರ್ ವರ್ಷ ಇತ್ತಲ್ಲ ಅದನ್ನ ಏನ್ ಮಾಡ್ರಿ ನೀವು ಮೂರ್ ವರ್ಷ ಶಿಕ್ಷೆ ಬೇಡ ಅದನ್ನ ಹೆಚ್ಎಂ ಮಾಡ್ರಿ ಅದನ್ನ ಎಲ್ಲಿ ತಂದು ತೊಗೊಂಡ್ಬರಿ ಅಂತ ಅದನ್ನ ಏಳು ವರ್ಷ ಶಿಕ್ಷೆ ಹೇಳಿ ರಿತುರಾಜ್ ಅವಶ್ಯಕ ಅವರು ಏನಪ್ಪ ಇತ್ತೀಚೆಗೆ ಕೋರ್ಟ್ ಏನಪ್ಪ ಅಂದ್ರೆ ಅದನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದಾರ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದು ಸ್ಥಾಪನೆ ಆಗಿದೆ ಅಂದ್ರೆ ಹದಿನೆಂಟುನೂರ ನೂರ ಮೂವತ್ನಾಲ್ಕರಲ್ಲಿ ಓಕೆ ಯಾವ ಒಂದು ಚಾರ್ಟರ್ ಆಕ್ಟ್ ಅಂತ ಕೇಳ್ತಾನ ಹದಿನೆಂಟು ನೂರ ಮೂವತ್ತ್ ಮೂರು ಚಾಪ್ಟರ್ ಕಾಯ್ದೆ ಬರುತ್ತೆ ಲಾರ್ಡ್ ಮೆಕಾಲೆ ಅವರು ಇದನ್ನ ಸ್ಥಾಪನೆ ಮಾಡ್ತಾರ ಇದ್ರ ಮೊದಲ ಅಧ್ಯಕ್ಷ ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರು ಆಗ್ತಾರ ಅದಾದ್ಮೇಲೆ ಸ್ವತಂತ್ರ ಭಾರತದ ಮೊದಲ ಅಧ್ಯಕ್ಷ ಅಂದ್ರೆ ಎಂ ಸಿ ಸಟಲ್ ವಾರ್ಡ್ ಅವ್ರ ಆಗ್ತಾರ ಅದಾದ್ಮೇಲೆ ಇತ್ತೀಚೆಗೆ ನೇಮಕ ಆಗಿದಾರ ಇಪ್ಪತ್ತೆರಡನೇ ಕಾನೂನು ಅಧ್ಯಕ್ಷ ಅಂದ್ರೆ ನ್ಯಾಯಮೂರ್ತಿ ಋತುರಾಜ್ ಅವಸ್ಕಿ ಅವರಾಗಿದ್ದಾರೆ ಇವರು ಕರ್ನಾಟಕದ ನಿವೃತ್ತ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ನೆನೆಪಟ್ಟುಕೊಂಡು ಓಕೆ ನೆಕ್ಸ್ಟ್ ಕ್ವಶನ್ ಇಷ್ಟ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆನ್ಸರ್ ಪೊಲೀಸ್ ಚಾಲನಾ ಬೆಂಗಳೂರು ಈ ತರ ರೈಟ್ ಆನ್ಸರ್ ಬೆಂಗಳೂರು ಒಳಗಡೆ ಹೆಡ್ ಕ್ವಾರ್ಟರ್ ಅದ್ರದ್ದು ಗೊತ್ತು ನೆಕ್ಸ್ಟ್ ಕ್ವಶನ್ ಹೌದ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇಲ್ಲಿ ನರೇಂದ್ರನಾಥ್ ದತ್ತ ಕೆಳಗಿನ ಯಾರ ಮೂಲ ಹೆಸರು ಅಂದ್ರೆ ಈ ಒಂದು ಹೆಸರು ಯಾರದು ಮೂಲ ಹೆಸರು ನಿಮ್ಗೆ ಗೊತ್ತಿ ಭಾರಿ ಈಜಿ ಕ್ವಶನ್ ಇದು ನಿಮ್ಗೆಲ್ರಿಗೂ ಗೊತ್ತಿರೋದ ಏನಪ್ಪಾ ಅಂದ್ರೆ ಅದು ಇಲ್ಲಿ ಗೊತ್ತಿರ್ಲಿ ನರೇಂದ್ರನಾಥ್ ದತ್ ಯಾರ್ದಪ್ಪ ಅಂದ್ರೆ ಗೊತ್ತ ನಿಮಗ ಇದಾದ್ರೆ ಸ್ವಾಮಿ ವಿವೇಕಾನಂದರ ಇದನಪ್ಪಾ ಅಂದ್ರೆ ಬಾಲ್ಯದ ಹೆಸರು ಇದು ಆಮೇಲೆ ಅವರು ಸ್ವಾಮಿ ವಿವೇಕಾನಂದ ಚೇಂಜ್ ಆಗುತ್ತೆ ಸ್ವಲ್ಪ ಇಲ್ಲಿ ಅವ್ರ ಬಗ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಷ್ಟೇ ಎಲ್ಲ ಡಿಸ್ಕಶನ್ ಮಾಡಂಗಿಲ್ಲ ಎಕ್ಸಾಮ್ ಇಂಪಾರ್ಟೆಂಟ್ ಮಾತಾಡ್ತು ಇವ್ರು ಹುಟ್ಟಿದ್ದೆವ ಅಂದ್ರೆ ಜ ಎರಡು ಜ ಹನ್ನೆರಡು ಜನವರಿ ಜನವರಿ ಹದಿನೆಂಟುನೂರ ಅರವತ್ ಮೂರಲ್ಲಿ ಹುಡ್ತಾರೆ ಓಕೆ ಹದಿನೆಂಟ್ನೂರ ಅರವತ್ ಮೂರಲ್ಲಿ ಕೋಲ್ಕತ್ತಾದಲ್ಲಿ ಹುಡ್ತಾರ ಓಕೆ ಇವರು ಹುಟ್ಟಿದಂತಕ್ಕ ಜನವರಿ ಹನ್ನೆರಡನ್ನ ನಾವೇನಂತ ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಯುವಕರ ದಿನ ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಯೂತ್ ಡೇ ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತೀವಿ ಇದನ್ನ ಹಾಗಾದ್ರೆ ಮಾಸ್ಟರ್ ನೀವು ಹೇಳ್ತಾ ಇದಿಲ್ಲ ಅವಾಗಿಂದ ಇದನ್ನ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ ಅವಾಗ ಫಸ್ಟ್ ನಾವು ಅವಾಗ ಇದನ್ನ ಸ್ಟಾರ್ಟ್ ಮಾಡ್ಯಾರ ಇಲ್ಲ ಇದನ್ನ ಯಾವಾಗ ಮಾಡ್ಯಾರಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಅನೌನ್ಸ್ ಮಾಡ್ತಾರ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರ ಓಕೆ ಇದು ಬಾಳ ಇಂಪಾರ್ಟೆಂಟ್ ಇಸ್ವಿ ಹತ್ತೊಂಬತ್ ನೂರ ಎಂಬತ್ ಐದರಲ್ಲಿ ಹತ್ತೊಂಬತ್ನೂರ ಎಂಬತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹಾಗಾದ್ರೆ ಮಾಸ್ತರ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಆಚರಣೆ ಮಾಡಿ ಜನವರಿ ಹನ್ನೆರಡನ ಕ್ವಶನ್ ಕೇತನ್ರಿ ರಾಷ್ಟ್ರೀಯ ಯುವಕರ ದಿನದ ಥೀಮ್ ಏನು ದೇಹ ವಾಕ್ಯ ಏನಪ್ಪಾ ಅಂದ್ರೆ ವೀಕ್ಷಿತ್ ಭಾರತ್ ವಿಕಸಿತ್ ಯುವ ವಿಕಸಿತ ಯುವ ಅಥವಾ ವಿಕಸಿತ್ ಭಾರತ್ ವಿಕಸಿತ್ ಯುವ ಅಂತ ಬರತಿ ಅದಪ್ಪ ಅಂದ್ರೆ ಈ ವರ್ಷದ ಥೀಮ್ ಇದು ಓಕೆ ಈ ವರ್ಷದ ಏನಪ್ಪಾ ಅಂದ್ರೆ ದೇವಾಕೆ ವಿಕಿತ್ ಭಾರತ್ ವಿಕಿತ್ ಯುವ ಅಂತ ಬರತ್ ಹಾಗಾದ್ರೆ ಇಲ್ಲಿ ನೋಡ್ರಿ ಇಪ್ಪತ್ತಾರನೇ ಆವೃತ್ತಿ ಇಪ್ಪತ್ತಾರನೇ ಆವೃತ್ತಿ ಆವೃತ್ತಿಯ ಯೂತ್ ಫೆಸ್ಟಿವಲ್ ನ್ಯಾಷನಲ್ ಯೂತ್ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಲ್ಲಿ ನಡೀತು ಅಂತ ಅಂದ್ರೆ ಇದು ಧಾರವಾಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಧಾರವಾಡ ಅಲ್ಲಿ ನಡೀತು ಧಾರವಾಡದಲ್ಲಿ ನಡೀತು ಕ್ವಶನ್ ಕೇಳ್ತಾನ್ರಿ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇತ್ತೀಚೆಗೆ ಎಲ್ಲಿ ನಡೀತಪ್ಪಾ ಅಂದ್ರೆ ಇದು ಇದು ಇಪ್ಪತ್ತಾರನೇ ಆವೃತ್ತಿ ಎಲ್ಲಿ ನಡೀತಂದ್ರ ಇದು ಧಾರವಾಡಲ್ಲಿ ನಡೀತು ಇತರದ ದೇವಕ್ಕೆ ದೇವಕ್ಕೆ ಸೇಮ್ ಏನಪ್ಪಾ ಅಂದ್ರೆ ವಿಕಸಿತ್ ಭಾರತ್ ವಿಕಸಿತ್ ಯುವ ಅಂತೇಳಿ ಹಾಗಾದ್ರೆ ಇತರದ್ದು ಒಂದು ಮ್ಯಾಸ್ಕಾಟ್ ಅಂತ ಬರ್ತಿ ಕ್ವಶನ್ ಬಾಕಿ ಆಗತ್ತೀ ಇತ್ತೀಚೆಗೆ ಈ ಮ್ಯಾಸ್ಕಾಟ್ ಅಂದ್ರೆ ಏನ್ರಿ ಒಂದು ಒಂದು ಚಿಹ್ನೆ ಬಯಸಿರ್ತಾರ ಆ ಒಂದು ಆ ವರ್ಷದ ಯೂತ್ ಫೆಸ್ಟಿವಲ್ ನಡೆಯುವ ಮುಗಿ ಮುಗಿಮಟ ಅಷ್ಟೇ ಅದೊಂದು ಚಿಹ್ನೆ ಬಯಸಿರ್ತಾರ ಅದ್ಯಾವಪ್ಪಾ ಅಂದ್ರೆ ಚಂಪಿ ಚಿಕ್ ಅಂತ ಬರ್ತದೆ ಅದ್ರಿ ಚಂಪಿ ಚಿಕ್ ಚಂಪಿ ಚಿಕ್ ಅಂತ ಬರುತ್ತೆ ಇದೇನಪ್ಪ ಅಂದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ ಮೂರರ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಏನಪ್ಪಾ ಅಂದ್ರೆ ಒಂದು ಚಿಹ್ನೆ ಇದು ಅಥವಾ ಮ್ಯಾಸ್ಕಾಟ್ ಅಂತ ಕರೀತಾರ ಅದನ್ನ ಚಂಪಿ ಚಿಕ್ ಅಂತ ಬರುತ್ತೆ ಇದು ನಿಮಗ ಕ್ವಶನ್ಸ್ ಗೊತ್ತಿಲ್ಲ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಈ ಸ್ವಾಮಿ ವಿವೇಕಾನಂದರ ಒಂದ್ನೂರ ಐವತ್ತನೇದು ಅಷ್ಟೇ ಒಂದ್ನೂರ ಐವತ್ತನೇದು ಒಂದ್ನೂರ ಐವತ್ತನೇದು ಜನ್ಮ ದಿನೋತ್ಸವದ ಅಂಗವಾಗಿ ದೇಶದ ಅತಿ ಉದ್ದವಾಗಿ ಅಂದ್ರೆ ಅತಿ ನಾಲ್ಕು ಸಾವಿರ ಏಳುನೂರ ಮೇಲೆ ಚಿಲರ್ ಕಿಲೋಮೀಟರ್ ಅಷ್ಟು ಅತಿ ಉದ್ದವಾಗಿ ಸಂಚರಿಸುವಂತ ಒಂದು ಟ್ರೈನ್ ರೈಲ್ವೆನ ಬಿಟ್ಟಿರೋದಕ್ಕೆ ಹೆಸರು ಏನ್ ಕೊಟ್ಟಪ್ಪ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ವಿವೇಕ್ ವಿವೇಕ್ ವಿವೇಕ ಎಕ್ಸ್ಪ್ರೆಸ್ ಓಕೆ ಎಕ್ಸ್ಪ್ರೆಸ್ ಅಂತ ಕೊಟ್ಟರು ಹಾಗಾದ್ರೆ ಇದು ಎಲ್ಲಿಂದ ಎಲ್ಲಿ ಮಾಡಪ್ಪ ಅಂದ್ರೆ ಇದು ಇದು ಆಸಾಮಿಯ ದಿಬ್ರೂರ್ ದಿಬ್ರೂಘರ್ ಗರ್ ನಿಂದ ನಿಂದ ದಿಬ್ರೂಗರ್ ನಿಂದ ತಮಿಳುನಾಡಿನ ಕನ್ಯಾಕುಮಾರಿ ಕನ್ಯಾಕುಮಾರಿ ವರೆಗೆ ಏನಪ್ಪಾ ಅಂದ್ರೆ ಒಂದು ದೇಶದ ಅತಿ ಉದ್ದವಾಗಿ ಚಲಿಸುವಂತ ರೈಲ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೆತ್ತೆ ನೆನ್ಪಿಟ್ಟು ಇದು ಬಹಳ ಇಂಪಾರ್ಟೆಂಟ್ ವಿವೇಕ ಎಕ್ಸ್ಪ್ರೆಸ್ ಅಂತ ಬರ್ತದ ಇದು ನಾಲ್ಕ್ ಸಾವಿರದ ಏಳ್ನೂರ ಮೇಲೆ ಇನ್ನು ನಾಲ್ಕ್ ಸಾವಿರದ ಏಳ್ನೂರ ಮೇ ಕಿಲೋಮೀಟರ್ ಏನಪ್ಪಾ ಅಂದ್ರೆ ಉದ್ದವಾಗಿ ಕೆಲಸ ಇಲ್ಲಿ ಆಸಾಮ್ ದಿಬ್ಬುರದಿಂದ ಕನ್ಯಾಕುಮಾರಿ ವರೆಗೆ ಅದೇ ರೀತಿ ಏನಪ್ಪಾ ಅಂದ್ರೆ ಇವರು ಇನ್ನೊಂದ್ ಏನಪ್ಪಾ ಅಂದ್ರೆ ಹದಿನೆಂಟು ನೂರ ತೊಂಬತ್ಮೂರಲ್ಲಿ ಹದಿನೆಂಟ್ನೂರ ತೊಂಬತ್ ಮೂರಲ್ಲಿ ನಿಮ್ಗೆ ಗೊತ್ತದ ವಿಶ್ವ ಏನ್ರಿ ಚಿಕಾಗೋದಲ್ಲಿ ಚಿಕ್ಕಗೋಳಲ್ಲಿ ಇರ್ತಕ್ಕಂಥ ವಿಶ್ವ ಅಹ್ ಸರ್ವಧರ್ಮ ಸಮ್ಮೇಳನ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಯವರು ಓಕೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳಿ ನಿಮ್ಗೆ ಭಾಷಣ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತದ ಫೇಮಸ್ ಅದು ಇದನ್ನ ಹದಿನೆಂಟ್ನೂರ ತೊಂಬತ್ ಯಾಕ್ ಯಾಕೆ ಮಾಡಿದಾರಪ್ಪಾ ಅಂದ್ರೆ ಇದು ಅಮೆರಿಕವನ್ನ ಕಂಡಿಡೋರು ಯಾರಪ್ಪ ಅಂದ್ರೆ ಕೊಲಂಬಸ್ ಕೊಲಂಬಸ್ ಹದಿನೆಂಟ್ನೂರ ತೊಂಬತ್ ಮೂರಕ್ಕೆ ನಾಲ್ಕು ನೂರು ವರ್ಷ ಕಂಪ್ಲೀಟ್ ಆಗಿರತ್ರಿ ನಾಲ್ಕುನೂರು ವರ್ಷ ಕಂಡು ಹಿಡಿದು ನಾಲ್ಕನೂರು ವರ್ಷ ಪೂರೈಸಿದ್ರು ಕೊಲಂಬೋಸ್ ಕಂಡು ಅದನ್ನ ಆ ಒಂದು ಸಂಭ್ರಮಾಚರಣೆಗೋಸ್ಕರ ವಿಶ್ವ ಧರ್ಮ ಸಮ್ಮೇಳನ ಬಣ್ಣವನ್ನ ಏನಪ್ಪಾ ಅಂದ್ರೆ ಆಯೋಜಿಸ್ತಾರ ಅಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸತಕ್ಕಂಥ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು ಸ್ವಾಮಿ ವಿವೇಕಾನಂದ ಇವರೇನು ಕೃತ್ಯಗಳು ಬರ್ತಾವ ಇವರು ಒಂದು ಪತ್ರಿಕೆ ಬರ್ತಾವ ಒಂದ್ ಯಾರಪ್ಪ ಅಂದ್ರೆ ಅಹ್ ಉದ್ಬೋಧನಾ ಉದ್ಬೋಧನ ಮತ್ತೇನಪ್ಪ ಅಂದ್ರೆ ಪ್ರಬುದ್ಧ ಭಾರತ ಒಂದೊಂದ್ರೆ ಪ್ರಬುದ್ಧ ಪ್ರಬುದ್ಧ ಭಾರತ ಈ ಪ್ರಬುದ್ಧ ಭಾರತ ಅಲ್ರಿ ಇದು ಪ್ರಬುದ್ಧ ಭಾರತ ಯಾವ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಲಿ ಇಂಗ್ಲಿಷ್ ಭಾಷೆಲಿ ಅದ ಇದು ಉದ್ಬೋಧನೆ ಯಾವ ಅಂದ್ರೆ ಇದು ಉದ್ಬೋಧನಾ ಬಂಗಾಳಿ ಭಾಷೆ ಬಂಗಾಳಿ ಭಾಷೆಲಿ ಲೀತಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಬುದ್ಧ ಉದ್ಬೋಧನಾ ಮತ್ತು ಪ್ರಬುದ್ಧ ಭಾರತ ಅಂತೇಳಿ ಎರಡು ಏನಪ್ಪಾ ಅಂದರೆ ಇವರು ಪತ್ರಿಕೆಗಳು ಇವು ಪತ್ರಿಕೆಗಳು ಇವು ಕೃತಿ ಬರುತ್ತೆ ಆ ಕೃತಿ ಏನಪ್ಪಾ ಅಂದ್ರೆ ಅದು ಲಕ್ಚರ್ಸ್ ಪ್ರೇಮ್ ಲಕ್ಚರ್ಸ್ ಪ್ರೇಮ್ ಫ್ರಮ್ ಕೋಲಂಬೊ ಟು ಎಲ್ಮೋರಾ ಅಂತ ಒಂದು ಒಂದು ಕೃತಿ ಬರುತ್ತೀ ಆ ಕೃತಿ ಕ್ವೇಶನ್ ಕೇಳ ಈ ಕೃತಿ ಯಾರ್ದು ಅಂತ ಕೇನ ಇದು ಯಾರ್ದಪ್ಪಾ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರದು ಸ್ವಾಮಿ ವಿವೇಕಾನಂದರದು ನೆಕ್ಸ್ಟ್ ಈ ಸ್ವಾಮಿ ವಿವೇಕಾನಂದರು ಒಂದು ರಾಮಕೃಷ್ಣ ಮಿಷನ್ ಅಂತ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಎಲ್ಲಿಪಾ ಅಂದ್ರೆ ಅದು ವೆಸ್ಟ್ ಬೆಂಗಾಲ್ ದ ಬೇಲೂರ್ ಅಂತ ಪ್ಲೇಸ್ ಬರುತ್ತೆ ಕೋಲ್ಕತಾತ್ ಒಂದು ಬೇಲೂರ್ ಅಂತ ಪ್ಲೇಸ್ ಬರುತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ರಾಮಕೃಷ್ಣ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ ಇವರು ಇವ್ರದು ವಿವೇಕಾನಂದ್ರ ಅವ್ರದು ಆ ಗುರು ಯಾರಪ್ಪ ಅಂದ್ರೆ ಇದು ಇವ್ರ ಗುರು ಮೋಸ್ಟ್ ಇಂಪಾರ್ಟೆಂಟ್ ಇವ್ರದ್ದು ಶಿಷ್ಯ ಯಾರ್ಪ ಅಂದ್ರೆ ಶಿಷ್ಯ ಸಿಸ್ಟರ್ ನಿವೇದಿತ ಅಂತ ಬರ್ತಾರ ಶಿಷ್ಟ ನಿವೇದಿತ ಇವ್ರದ್ದು ಇವ್ರದ್ದು ಇವ್ರ ಶಿಷ್ಯ ಇವ್ರು ಯಾರು ಸ್ವಾಮಿ ವಿವೇಕಾನಂದರ ಶಿಷ್ಯರು ಸಿಸ್ಟರ್ ನಿವೇದ ರಾಮಕೃಷ್ಣ ಪರಮಹೌಸ್ ಅಂತ ಬರ್ತಾರ ಇವ್ರದ್ದು ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹೌಸ್ ಇವ್ರದ್ದು ಶಿಷ್ಯ ಯಾರಪ್ಪ ಅಂದ್ರೆ ಸಿಸ್ಟರ್ ನಿವೇದಿತ ಬರ್ತಾರ ಇವ್ ಕ್ವಶನ್ ಕೇಳ್ತಾರ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೋರು ಇವ್ರ ಮೇಲೆ ಗೊತ್ತ ರೈಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ರಾಜರಾಮ್ ಮೋಹನ್ ರಾಯ್ ಇವ್ರ ಏನಪ್ಪಾ ಪುನರುಜ್ಜೀವನದ ಪಿತಾಮ ಅಂತ ಕರಿತಾರ ಭಾರತೀಯ ಆಧುನಿಕರ ಪಿತಾಮ ಅಂತ ಕೂಡ ಏನಪ್ಪಾ ಅಂದ್ರೆ ರಾಜರಾಮ್ ಮೋಹನ್ ರಾವ್ ಅಂತ ಇವರು ಕರಿತಾರ ಇವ್ ಸಂವಾದ ಕೌಮುದಿ ಅಂತ ಬರ್ತೀವಿ ಇವ್ರದ್ದು ಒಂದ್ ಕೃತಿ ಓಕೆ ನೆಕ್ಸ್ಟ್ ಯಾವಪ್ಪಾ ಅಂದ್ರೆ ಅಹ್ ಇವ್ರಿಗೆ ರಾಜ ಅಂತ ಬಿರುದು ಕೊಟ್ಟಾರಪ್ಪಾ ಅಂದ್ರೆ ಎರಡನೇ ಅಕ್ಬರ್ ಅಕ್ಬರ್ ಓಕೆ ಮೊಘಲರ ಮೊಘಲ್ ಕಾಲ ಬರ್ತಕ್ಕಂತ ಎರಡನೇ ಅಕ್ಬರ್ ನಾವ್ ಅನ್ಪಾ ಅಂದ್ರೆ ಇವ್ರಿಗೆ ರಾಜ ಅಂತ ಬಿರುದು ಕೊಡ್ತಾನ ಯಾಕಪ್ಪಾ ಅಂದ್ರೆ ಇವ್ರು ಇಂಗ್ಲೆಂಡ್ ದೇಶ ಬ್ರಿಸ್ಟನ್ ಒಳಗ ಹೋಗಿ ಏನಪ್ಪ ಅಂದ್ರೆ ಇವ್ರಿಗೆ ಎರಡನೇ ಅಕ್ಬರ್ ಅವ್ರಿಗೆ ಏನಪ್ಪಾ ಅಂದ್ರೆ ಇವ್ರಿಗೆ ಪಿಂಚಣಿ ಕೊಡೋದ್ ನಿಲ್ಸಿರ್ತಾರ ಬ್ರಿಟಿಷರು ಪಿಂಚಣಿ ಕುಡ್ದನ್ನ ನಿಲ್ಸಿರ್ತಾರ ಇವ್ರು ಹೋಗಿ ಏನ್ ಮಾಡ್ತಾರೋ ಹೋಗಿ ರಾಜಾರಾಮ್ ಮೋಹನ್ ರಾಯ್ ಹೋಗಿ ಹೇಳ್ತಾರ ನೋಡಪ್ಪ ಅವರು ನಮಗೆ ಪಿಂಚಣಿ ಕೊಡುದನ್ನು ನಿಲ್ಸಿದಾರ ಸ್ವಲ್ಪ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋ ನನಗೆ ಪಿಂಚಣಿ ಅಂತ ಹೇಳಿ ಅಂತ ಇವ್ರು ಹೇಳ್ತಾರು ಹೇಳ ತಕ್ಷಣ ರಾಜರಾಮ್ ಮೋಹನ್ ರಾಯ್ರು ಇಂಗ್ಲೆಂಡ್ ಹೋಗ್ತಾರ ಹೋಗಿ ಪಿಂಚಣಿ ಕೊಡ್ಸ್ಕಂತೇಳಿ ಹೋದ ತಕ್ಷಣ ಏನಪ್ಪಾ ಅಂದ್ರೆ ಬ್ರಿಸ್ಟನ್ ಒಳಗಡೆ ಇವ್ರು ಹೇಳಿದ ತಕ್ಷಣ ಅವ್ರಿಗೆ ಪಿಂಚಣಿ ಕೊಡಕ್ ಸ್ಟಾರ್ಟ್ ಮಾಡ್ತಾರಾ ಅವಾಗ ಇವರು ಎರಡನೇ ಅಕ್ಬರ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರಿಗೆ ರಾಜ ಅಂತೇಳಿ ಬಿರುದು ಕೊಡ್ತಾರೆ ಬೇರ್ಕೋಸ್ಕರ ಅಲ್ಲೇ ಇವ್ರು ರೈಲ್ನಲ್ಲಿ ಹೋಗಿರ್ತಾರಲ್ಲ ಇಂಗ್ಲೆಂಡ್ ಬ್ರಿಷ್ಬನ್ ಅಲ್ಲಿ ಅಲ್ಲೇ ಇವ್ರು ಮರಣವನ್ನ ಹೊಂದತಾರ ಗೊತ್ತಿರ್ಲಿ ಇವರು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರ ಆತ್ಮೀಯ ಸಭಾ ಸ್ಥಾಪನೆ ಮಾಡಿದ್ರೆ ಅಂದ್ರೆ ನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರ ನೆಕ್ಸ್ಟ್ ಹದಿನೆಂಟು ನೂರ ಹದಿನೆಂಟು ಈ ಹದಿನೆಂಟ್ನೂರ ಇಪ್ಪತ್ತೆಂಟರಲ್ಲಿ ಹದಿನೆಂಟ್ನೂರ ಇಪ್ಪತ್ತೆಂಟರಲ್ಲಿ ಏನಪ್ಪಾ ಅಂದ್ರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಇವರ ಸಂವಾದ ಕೌಮುದಿ ಅಂತ ಬರುತ್ತೆ ಮತ್ತೆ ಸಮಾಚಾರ ಅಂತ ಒಂದು ಪತ್ರಿಕೆ ಬರುತ್ತೆ ಮತ್ತೆ ಅಕ್ಬರಿ ಅಂತ ಒಂದು ಇದು ಬರುತ್ತೆ ಗೊತ್ತಿಲ್ಲ ಇಲ್ಲ ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ಅಲ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಮೋಸ್ಟ್ ಇಂಪಾರ್ಟು ಹತ್ತೊಂಬತ್ ನೂರ ಹದಿಮೂರರಲ್ಲಿ ಹತ್ತೊಂಬತ್ ಹದಿಮೂರರಲ್ಲಿ ಏನಪ್ಪಾ ಅಂದ್ರೆ ಏಷ್ಯಾ ಖಂಡದಲ್ಲಿಯೇ ಸಾಹಿತ್ಯ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇವರು ಕ್ವಶನ್ ಕೇಳ್ತಾರ್ರಿ ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರ ಜೊತೆ ಕುಡಿಕೊಂಡು ಏನಪ್ಪಾ ಇವ್ರು ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರ ರದ್ದು ಮಾಡಿಬಿಡ್ತಾರ ಅದನ್ನ ಸತಿ ಸಹಗಮನ ಪದ್ಧತಿ ಅಂದ್ರೆ ಏನ್ರೀ ತನ್ನ ಪತಿ ಓಕೆ ಡೆತ್ ಆದಾಗ ಮರಣ ಹೊಂದಿದಾಗ ಅದೇ ಚಿತ್ತೆಯಲ್ಲಿ ಏನಪ್ಪಾ ಅಂದ್ರೆ ಪತ್ನಿಯನ್ನು ಕೂಡ ಹಾಕಿ ಏನಪ್ಪಾ ಅಂದ್ರೆ ಅವ್ರನ್ನ ದಹನ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ ಮೊದಲ ಅದನ್ನ ಏನಪ್ಪಾ ಅಂದ್ರೆ ರಾಜಾ ರಾಮ್ ಮೋಹನ್ ರಾಯ್ ಅವರು ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರ ಜೊತೆ ಕೂಡ್ಕೊಂಡು ಅದೇನಪ್ಪಾ ಅಂದ್ರೆ ಅದನ್ನ ನಿಷೇಧವನ್ನ ಮಾಡ್ತಾರೆ ಅವ್ರಿ ಸತಿ ಸಹಗಮನ ಪದ್ಧತಿ ಇಲ್ಲಿ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅಲ್ರಿ ಇಲ್ಲಿ ವಿಶ್ವಚಂದ್ರ ವಿದ್ಯಾಸಾಗರ್ ಮೋಸ್ಟ್ ಇಂಪಾರ್ಟೆಂಟ್ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿಧವಾ ಪುನರ್ ವಿವಾಹ ಕಾಯ್ದೆಯನ್ನ ಇವ್ರು ಅಂದ್ರೆ ಜಾರಿಗೆ ತರ್ತ ವಿಧವಾ ಪುನರ್ ವಿವಾಹ ಕಾಯ್ದೆಯನ್ನ ಇವರು ಒಂದು ಅದು ಕೂಡ ಜಾರಿಗೆ ಬರತೈತಿ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಕ್ವಶನ್ ಪ್ರದೇಶವಾರು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು ಇದು ಇಂಪಾರ್ಟೆಂಟ್ ಕ್ವಶನ್ ಭಾಷಾ ರಿಪೀಟ್ ಆಗೈತ್ರಿ ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಪ್ರದೇಶವಾರು ಅಂದ್ರೆ ಏನ್ರಿ ಈ ಪ್ರಸ್ತುತ ಲೇಟ್ ಏಟಪ್ಪ ಅಂದ್ರೆ ಇಪ್ಪತ್ತೆಂಟು ಪ್ಲಸ್ ಎಂಟು ಅಂದ್ರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಓಕೆ ಕೇಂದ್ರ ಪ್ರದೇಶದಲ್ಲ ಇವತ್ತರಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂತ ಕ್ವಶನ್ ಕೇಳೋ ಅತಿ ದೊಡ್ಡ ಅಂದ್ರೆ ಪ್ರದೇಶದಲ್ಲಿ ವಿಸ್ತೀರ್ಣದಲ್ಲಿ ಅಂದ್ರೆ ಏರಿಯಾದಲ್ಲಿ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ನಿಮ್ಗೆಲ್ಲ ಗೊತ್ತಿರುವ ವಿಚಾರ ಭಾರಿ ಈಜಿ ಕ್ವಶನ್ ಇದು ಯಾವ್ದದು ರಾಜಸ್ಥಾನ್ ರಾಜಸ್ಥಾನ್ ಅತಿ ದೊಡ್ಡ ಪ್ರದೇಶ ಇಲ್ಲಿ ಗುಜರಾತ್ ಹತ್ರ ಗುಜರಾತ್ ಏನ್ ಫೇಮಸ್ ಪಾ ಅಂದ್ರೆ ಅಂದ್ರೆ ಅತಿ ಹೆಚ್ಚು ಕರಾವಳಿ ಅಹ್ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಅದು ಗುಜರಾತ್ ಅತಿ ಹೆಚ್ಚು ಅದನ್ನು ಕ್ವಶನ್ ರಿಪೀಟ್ ಆಗಿತ್ತು ಕ್ವಶನ್ ಪಾಸ್ಲಾಂದ್ರೆ ಕರಾವಳಿ ರಾಜ್ಯ ಕರಾವಳಿಯನ್ನು ಹೊಂದಿರತಕ್ಕಂತ ಅತಿ ದೊಡ್ಡ ರಾಜ್ಯ ಯಾವಪ್ಪ ಅಂದ್ರೆ ಅದು ಗುಜರಾತ್ ನೆಕ್ಸ್ಟ್ ಕ್ವಶನ್ ಕೇಳ್ತಾನ ಏನ್ರಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪಾ ಅಂದ್ರೆ ಅದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ್ ಯಾವ್ದ್ರಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕ ರಾಜ್ಯ ಉತ್ತರ ಪ್ರದೇಶ ನೆಕ್ಸ್ಟ್ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ ಸಿಕ್ಕಿಂ ಓಕೆ ಅತಿ ಅತಿ ಹೆಚ್ಚು ನೆಕ್ಸ್ಟ್ ಅತಿ ಕಡಿಮೆ ಅತಿ ಕಡಿಮೆ ಹೊಂದಿರತಕ್ಕಂಥ ರಾಜ್ಯ ಏನಪ್ಪ ಅಂದ್ರೆ ಸಿಕ್ಕಿಂ ನೆಕ್ಸ್ಟ್ ಅತಿ ಚಿಕ್ಕ ರಾಜ್ಯ ಅತಿ ಚಿಕ್ಕ ರಾಜ್ಯ ಏನಪ್ಪಾ ಅಂದ್ರೆ ಗೋವಾ ಅತಿ ಚಿಕ್ಕ ರಾಜ್ಯ ಯಾವ್ದ್ರಿ ಅದಕ್ಕೆ ಅತಿ ದೊಡ್ಡ ರಾಜ್ಯ ಅತಿ ಚಿಕ್ಕ ರಾಜ್ಯ ಯಾವ್ದ್ರಿ ಗೋವಾ ಪ್ರದೇಶವಾರಲ್ಲಿ ಕೇಳ್ತಾನೆ ನೆಕ್ಸ್ಟ್ ಮತ್ತೆ ಕ್ವಶನ್ ಕೇಳ್ತಾನೆ ಏನಪ್ಪಾ ಅಂದ್ರೆ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದಪ್ಪ ಅಂದ್ರೆ ಅದು ಅದು ಉತ್ತರ ಪ್ರದೇಶ ಯಾವ್ದ್ರಿ ಉತ್ತರ ಪ್ರದೇಶ ಅತಿ ಹೆಚ್ಚು ಗಡಿ ಅತಿ ಹೆಚ್ಚು ರಾಜ್ಯಗಳಿಗೆ ಗಡಿಯನ್ನು ಗಡಿಯನ್ನು ಹಂಚಿಕೊಂಡಿದೆ ಅದೇ ಹಂಚಿಕೊಂಡಿದೆ ನೆಕ್ಸ್ಟ್ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಯಾವ್ದೊಂದು ಕೆತನ ನಿಮ್ಗೆ ಗೊತ್ತಿರೋ ವಿಚಾರ ಯಾವ್ದ್ರಿ ಕೇರಳ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಯಾವ್ದು ಕೆತನ ಯಾವುದು ಬಿಹಾರು ನೆಕ್ಸ್ಟ್ ಅತಿ ಹೆಚ್ಚು ಅತಿ ಹೆಚ್ಚು ಸಾಕ್ಷರತೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಯಾವ್ದು ಕೆತನ ಅದು ಕೂಡ ಯಾವ್ದ್ರಿ ಕೇಳ ಆಗಿರ್ಬೋದು ಕೇಳ ನೆಕ್ಸ್ಟ್ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಯಾವ್ದಕ್ಕೆ ಅದು ಹರಿಯಾಣ ಯಾವ್ದ್ರಿ ಹರಿಯಾಣ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಯಾವ್ದು ಕೇಳ್ತಾನು ಅದು ಯಾವ್ದ್ರಿ ಬಿಹಾರ್ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಯಾವ್ದ್ರಿ ಬಿಹಾರ್ ನೆಕ್ಸ್ಟ್ ಈ ತರ ಕ್ವಶನ್ ಗಳನ್ನ ಕೇಳ್ತಾನ ಟೋಟಲ್ ಓವರ್ ಆಲ್ ಆಗಿ ಟೋಟಲ್ ಅವು ಏನಪ್ಪಾ ಅಂದ್ರೆ ರಾಜ್ಯ ಯಾವ್ದು ಕೇಳ್ರೆ ಬೇ ಬಟ್ ಓರಲ್ ಆಗಿ ಅತಿ ಹೆಚ್ಚು ಜನ ಸಾಂದತೆ ಹೊಂದಿರ್ತಕ್ಕಂಥದ್ದು ಯಾವ್ದಪ್ಪ ಈ ಕೇಂದ್ರದಲ್ಲಿ ಯಾವ್ದು ಅಂತ ಕೇಳಿದ್ರೆ ದೆಹಲಿ ಅಂತ ಹಾಕ್ಬೇಕ್ರಿ ಅದು ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ರೆ ದೆಹಲಿ ಇಲ್ಲ ಓವರ್ ಅಲ್ಲಿ ಏನು ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಅತಿ ಹೆಚ್ಚು ಜನಸಾಂದತೆ ಹೊಂದಿರತಕ್ಕಂಥ ರಾಜ್ಯ ಪ್ರದೇಶ ಯಾವ್ದಪ್ಪ ಅಂದ್ರೆ ಅದು ದೆಹಲಿ ಕ್ವಶನ್ ನೇತನ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಮತ್ ನಿಮಗೆ ಇನ್ನೊಂದು ಗೊತ್ತಿರ್ಬೇಕು ಮಧ್ಯ ಪ್ರದೇಶ ಕೊಟ್ಟ ಈ ಬುಡಕಟ್ಟು ಜನಾಂಗಗಳು ಬರ್ತಾವ್ ಬುಡಕಟ್ಟು ಜನಾಂಗ ಮುಂಡರು ಬಿಲ್ಲರು ಓಕೆ ಒಂದ್ ಒಂದು ನೆಕ್ಸ್ಟ್ ಕ್ಲಾಸ್ ಮಾತಾಡ್ತೀನಿ ಕ್ವಶನ್ ಬಂದಾಗ ಈ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನ ಹೊಂದಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ಅದು ಅದು ಮಧ್ಯಪ್ರದೇಶ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರತಕ್ಕಂತ ರಾಜ್ಯ ಯಾವ್ದ್ರಿ ಅದು ಮಧ್ಯಪ್ರದೇಶ ಕ್ವಶನ್ ನೆನಪಿಟ್ಟುಕೋರಿ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಇಲ್ಲಿ ಕ್ವಶನ್ಸ್ ಏನಪ್ಪಾ ಅಂದ್ರೆ ಕೆಲವೊಂದು ಫೇಮಸ್ ವ್ಯಕ್ತಿಗಳು ಅವರ ಮರಣ ಮರಣ ಹೊಂದಿದ ದಿನವನ್ನಾಗಿರ್ಬೋದು ಅವರ ಜನನ ಜನನ ಆಗಿರ್ತಕ್ಕಂಥ ದಿನ ಆಗಿರ್ಬೋದು ಆ ದಿನವನ್ನ ಏನಪ್ಪಾ ಅಂದ್ರೆ ಕೆಲವೊಂದು ದಿನಾಚರಣೆಯಾಗಿ ಆಗಿ ನಾವು ಆಚರಣೆ ಮಾಡ್ತೀವಿ ಓಕೆ ದಿನಾಚರಣೆ ಆಗಿ ಆಚರಣೆ ಮಾಡ್ತೀವಿ ಅದೇ ತರ ಕ್ವಶನ್ಸ್ ಆಗಿತ್ತು ಅಂದ್ರೆ ಯಾರ ಜನನ ವಾರ್ಷಿಕೋತ್ಸವವನ್ನು ಏನು ಕ್ವಶನ್ ರೀ ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನ ಓಕೆ ಅವ್ರನ್ನ ಅವರು ಹುಟ್ಟಿದಂತಕ್ಕಂಥ ದಿನವನ್ನ ಏನಂತ ಆಚರಣೆ ಮಾಡ್ತೀವಿ ಸದ್ಭಾವನಾ ದಿವಸ ಅವರು ಮರಣ ಹೊಂದಿರತಕ್ಕ ದಿನವೇನಾದ್ರು ಆಚರಣೆ ಮಾಡ್ತೀವಿ ಭಯೋತ್ಪಾದನೆ ವಿರೋಧಿ ದಿವಸ ನಿಮ್ ಘೋಷಣೆ ಗೊತ್ತಿರತ್ತೆ ಇದಕ್ಕೆ ಆನ್ಸರ್ ಹೇಳಪ್ಪ ಅಂದ್ರೆ ರಾಜೀವ್ ಗಾಂಧಿ ಓಕೆ ರಾಜೀವ್ ಗಾಂಧಿ ಅವ್ರ ಏನಪ್ಪಾ ಅಂದ್ರೆ ಅವ್ರನ್ನ ಹತ್ಯೆ ಮಾಡ್ಲಾಗ್ತದ ಆ ಒಂದು ದಿನವನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಭಯೋತ್ಪಾದನೆ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅವ್ರ ಹುಟ್ಟಿದಿನವನ್ನ ಸದ್ಭಾವನಾ ದಿನ ಅಂತ ಆಚರಣೆ ಮಾಡ್ತೀವಿ ಇಲ್ಲಿ ಭಯೋತ್ಪಾದನೆ ವಿರೋಧಿ ದಿನ ಅಂತ ಕೊಟ್ಟಲ್ಲ ಇವನ್ ಯಾವಾಗ ಆಚರಣೆ ಮಾಡ್ತೀವ ಅಂದ್ರೆ ನಾವು ಯಾವಾಗ ಆಚರಣೆ ಮಾಡಿದ್ರೆ ಮೇ ಇಪ್ಪತ್ತೊಂದ್ರಿ ಗೊತ್ತಿರಲಿ ಮೇ ಇಪ್ಪತ್ತೊಂದನೇ ತಾರೀಕು ಏನಪ್ಪಾ ಅಂದ್ರೆ ಭಯೋತ್ಪಾದನಾ ವಿಧಾನ ಅಂದ್ರೆ ಆ ದಿನದಿಂದ ಆ ದಿನದಿಂದ ಏನಪ್ಪ ಇವ್ರನ್ನ ಅವ್ರನ್ನ ಹತ್ಯೆ ಮಾಡಲಾಗ್ತದ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಮೇ ಇಪ್ಪತ್ತೊಂದಾಗ ಆಚರಣೆ ಮಾಡ್ತೀವಿ ನಾವು ಅದೇ ತರ ಇಲ್ಲಿ ಇಂದಿರಾ ಗಾಂಧಿ ಅದರಲ್ಲಿ ಇಂದಿರಾ ಗಾಂಧಿ ಅವರು ಅಂದ್ರೆ ಜನವರಿ ಜನವರಿ ಇಪ್ಪತ್ನಾಲ್ಕಂದ್ರೆ ಜನವರಿ ಇಪ್ಪತ್ನಾಲ್ಕರಂದು ಭಾರತದ ಮೊದಲ ಮಹಿಳಾ ಅಹ್ ಪ್ರಧಾನ ಮಂತ್ರಿಯಾಗಿ ಜನವರಿ ಇಪ್ಪತ್ನಾಲ್ಕರಂದು ಅಧಿಕಾರವನ್ನ ಸ್ವೀಕಾರ ಮಾಡ್ಕೋತಾರ ಅವ್ರು ಯಾರಪ್ಪಾ ಅಂದ್ರೆ ಇಂದಿರಾ ಗಾಂಧಿ ಅವರು ಅವ್ರನ್ನ ಏನಪ್ಪ ಏನ್ ಕರೀತಾರಪ್ಪಾ ಅಂದ್ರೆ ಉಕ್ಕಿನ ಮಹಿಳೆ ಅಂತ ಕರಿತಾರ ಉಕ್ಕಿನ ಅಂತ ಕರೀತಾರ ಆ ದಿನವನ್ನ ಅವ್ರು ಮತ್ ಹುಟ್ಟಿದ್ದು ಅವ್ರ ಡೆತ್ ಇದು ಗೊತ್ತಿರಲಿ ಅವ್ರ ಅಧಿಕಾರವನ್ನ ಸ್ವೀಕರಿಸ ದಿನವನ್ನ ಏನಪ್ಪಾ ಅಂದಪ್ಪ ಅಂದ್ರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ ಏನ್ರಿ ರಾಷ್ಟ್ರೀಯ 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 ಹೆಣ್ಣು ಮಕ್ಕಳ ದಿನ ಹೆಣ್ಣು ಮಕ್ಕಳ ಮಕ್ಕಳ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆ ಇವ್ರ ಅಧಿಕಾರವನ್ನ ಸ್ವೀಕರಿಸ ಇವ್ರದ ಸಮಾಧಿ ಸೇನಪ್ಪ ಅಂದ್ರೆ ಇವ್ರ ಸಮಾಜ ಹೆಸರು ಶಕ್ತಿ ಸ್ಥಳ ಅಂತ ಬರುತ್ತೆ ಯಾವ್ದ್ರಿ ಶಕ್ತಿ ಸ್ಥಳ ಅಂತ ಬರತಿ ರಾಜೀವ್ ಗಾಂಧಿ ಅವರ ಸಮಾಜ ಸೇನಪ್ಪ ಅಂದ್ರೆ ವೀರಭೂಮಿ ಅಂತ ಬರ್ತತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಹಾತ್ಮಾ ಗಾಂಧಿ ಅವರ ಅಹ್ ಸಮಾಧಿಯ ಸೇವಪಾ ಅಂದ್ರೆ ಅಹ್ ರಾಜ್ ಘಾಟ್ ಅಂತ ಬರ್ತಿ ಇವಾಗ ದೆಹಲಿ ಒಳಗಡೆ ಇದಾವ ಇವತ್ತಿರ್ಬೇಕು ನೆಕ್ಸ್ಟ್ ಇಲ್ಲಿ ಅಕ್ಟೋ ನೋಡ್ರಿ ಮಹಾತ್ಮ ಗಾಂಧಿ ಅವ್ರು ಹುಟ್ಟಿರ್ತಕ್ಕಂಥ ದಿನವನ್ನ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಹೌದಾ ನಿಮಗೆ ಹೋದ್ ಅಕ್ಟೋಬರ್ ಎರಡು ತಾರೀಕು ಹೋಗ್ತಾರಲ್ಲ ಇವ್ರು ಹುಟ್ಟಿರ್ತಕ್ಕಂಥ ದಿನವನ್ನ ಎಂತ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಅಹಿಂಸಾ ದಿನ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ ಹುಟ್ಟಿದ ದಿನವನ್ನ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಇವ್ರೇನಪ್ಪಾ ಅಂದ್ರೆ ಜನವ ಜನವರಿ ಒಂಬತ್ತು ಜನವರಿ ಒಂಬತ್ತು ಹತ್ತೊಂಬತ್ ನೂರ ಹದಿನೈದರಿಂದ ಹದಿನೈದು ತಾರೀಕು ಹತ್ತೊಂಬತ್ತ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆ ದಕ್ಷಿಣ ಆಫ್ರಿಕಾದಿಂದ ಆ ಏನಪ್ಪ ಭಾರತ ಮರಳಿ ಬರ್ತಾರೆ ಅವ್ರು ಮಳೆ ಬರ್ತಕ್ಕಂಥವ್ನ ಅದಕ್ಕೋಸ್ಕರ ಜನವರಿ ಒಂಬತ್ತರ ನಾವ್ ಏನಂತ ಆಚರಣೆ ಮಾಡ್ತಿಪ್ಪ ಅಂದ್ರೆ ಅನಿವಾಸಿ ಭಾರತೀಯರ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರವಾಸಿ ಭಾರತೀಯರ ದಿನ ಅಂತೇಳಿ ಆಚರಣೆ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಒಂಬತ್ತನೇ ಮಾಡ್ತೀವಿ ಇತ್ತೀಚೆಗೆ ಇದನ್ನ ಎಲ್ಲಿ ಆಚರಣೆ ಮಾಡಿದೀಪ ಅಂದ್ರೆ ಮಧ್ಯಪ್ರದೇಶದ ಹಿಂದೋರಲ್ಲಿ ಮಧ್ಯ ಪ್ರದೇಶದ ಹಿಂದೂರಲ್ಲಿ ಇದನ್ನ ನಾವು ಆಚರಣೆ ಮಾಡಿದ್ವಿ ಅನಿವಾಸಿ ಭಾರತೀಯ ದಿವಸ ಅಂತೇಳಿ ಅನಿವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡಿದ್ವಿ ಇದಕ್ಕ ಏನಪ್ಪಾ ಈಜಿಪ್ಟ್ ದೇಶದ ಅಹ್ ರಾಷ್ಟ್ರಪತಿಯವರು ಏನಪ್ಪಾ ಅಂದ್ರೆ ಇದಕ್ ಅತಿಥಿಯಾಗಿ ಬಂದಿದ್ರು ಅತಿಥಿಯಾಗಿ ಬಂದಿದ್ರು ಗೊತ್ತಿರಲಿ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಅದೇ ರೀತಿ ನೋಡಿ ಕನ್ಫ್ಯೂಜನ್ ಆಗಬಾರ್ದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವಾಗ್ರಿ ಆ ಜನವರಿ ಇಪ್ಪತ್ನಾಲ್ಕು ಅದೇ ತರ ರಾಷ್ಟ್ರೀಯ ರಾಷ್ಟ್ರೀಯ ಮಹಿಳಾ ದಿನ ಮಹಿಳಾ ಮಹಿಳಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಇದನ್ನ ಹದಿಮೂರು ಫೆಬ್ರವರಿ ಹದ್ಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವ ಅಂದ್ರೆ ಇವರು ಸರೋಜಿನಿ ನಾಯ್ಡು ಅವರು ಹುಟ್ಟಿರ್ತಕ್ಕಂಥ ದಿನ ಇದು ಸರೋಜಿನಿ ನಾಯ್ಡು ಅವರು ಹುಟ್ಟಿರ್ತಕ್ಕಂಥ ದಿನ ಅವಾಗ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ

ಓಕೆ ಹನ್ನೊ ಅಕ್ಟೋಬರ್ ತಿಂಗಳ ಹನ್ನೊಂದನೇ ತಾರೀಕು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಈ ಕನ್ಫ್ಯೂಷನ್ ಇದ್ರಾಗ ಒಂದು ಕ್ವಶನ್ ಫಿಕ್ಸ್ ಇರತ್ತೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂದ್ರೆ ಜನವರಿ ಇಪ್ಪತ್ನಾಲ್ಕು ಅದೇ ರೀತಿ ಅಂತರ ರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ ಫೆಬ್ರವರಿ ಹದಿಮೂರು ಸರೋಜ್ಜಿ ನ್ಯಾಯ ಹುಟ್ಟಿರ್ತಕ್ಕಂಥ ದಿನ ಅದೇ ರೀತಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದ್ರೆ ಅಹ್ ಮಾರ್ಚ್ ಓಕೆ ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವಾಗಪ್ಪ ಅಂದ್ರೆ ಅದು ಲೆವೆಂತ್ ಅಕ್ಟೋಬರ್ ಅವ ದಿನ ಅಂತ ನಾವು ನಾವು ಆಚರಣೆಯನ್ನ ಮಾಡ್ತೀವಿ ಓಕೆ ಅದೇ ತರ ಏನಪ್ಪ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರೆ ಇದು ಕ್ವಶನ್ ಪಾಚಲಾಗಿದೆ ಡಿಸೆಂಬರ್ ಅಂದ್ರೆ ಉತ್ತಮ ಆಡಳಿತ ದಿನ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟಿರ್ತಕ್ಕಂಥ ದಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ ಅಹ್ ಕ್ವಶನ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಉತ್ತಮ ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡ್ತಾರ ಅದ್ನೂ ಕ್ವಶನ್ ಕೇಳ್ತಾರೆ ನೆನ್ಪಿಟ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತ ನೋಡ್ರಿ ಏನಪ್ಪಾ ಅಂದ್ರೆ ನೀತಿ ಆಯೋಗ ನೀತಿ ಆಯೋಗ ಅಂತ ಕ್ವಶನ್ ಸ್ವಲ್ಪ ಇತರ ಹಿನ್ನಲ್ಲೇ ಮಾತಾಡ್ತಾ ಹೋಗೋಣ ಸ್ವಲ್ಪ ಒಂದ್ ಒಂದ್ ನಿಮಿಷ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಆ ಯಾವಪ್ಪ ಅಂದ್ರೆ ಹದಿನೈದು ಹದಿನೈದು ಮಾರ್ಚ್ ಮಾರ್ಚ್ ಹತ್ತೊಂಬತ್ ನೂರ ಐವತ್ತರಲ್ಲಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಯೋಜನಾ ಆಯೋಗ ಜಾರಿ ಬರುತ್ತೆ ಯೋಜನಾ ಯೋಜನಾ ಆಯೋಗ ಜಾರಿಗೆ ಬರುತ್ತೆ ಹೌದಾ ಯೋಜನಾ ಆಯೋಗ ಜಾರಿ ಏನು ಯೋಜನಾ ಆಯೋಗ ಜಾರಿಗೆ ಬರುತ್ತ ಅಂದ್ರೆ ಯೋ ಇತರ ಕೆಲಸ ಏನಪ್ಪಾ ಅಂದ್ರೆ ಇತರ ಯೋಜನೆಗಳನ್ನ ನಿರೂಪ ರೂಪಿಸುವುದು ಯೋಜನೆಗಳನ್ನ ಮಾಡೋದು ಹಾಗೆ ನಮ್ಮ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಹೇಗೆ ಮಾಡೋದು ಓಕೆ ಶಿಕ್ಷಣದ ಅಭಿವೃದ್ಧಿ ಹೇಗೆ ಮಾಡೋದು ಮತ್ತೇನಪ್ಪ ಅಂದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಅವ್ರ ಏನಪ್ಪಾ ಅಂದ್ರೆ ಯೋಜನೆಗಳನ್ನ ನಿರೂಪಿಸುವಂತ ಕೆಲಸ ಯಾವ್ದಾರಪ್ಪ ಅಂದ್ರೆ ಈ ಯೋಜನಾ ಆಯೋಗ ಇದು ಸ್ಥಾಪನೆ ಇದು ಮಾರ್ಚ್ ಹದಿನೈದು ಹತ್ತೊಂಬತ್ ನೂರ ಐವತ್ತರಲ್ಲಿ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ಸ್ಥಾಪನೆ ಆಗತ್ತೆ ಹೌದಾ ಇತರ ಅಧ್ಯಕ್ಷರ ಯಾರಪ್ಪ ಅಂದ್ರೆ ಇತರ ಅಧ್ಯಕ್ಷರಪ್ಪ ಅಂದ್ರೆ ಇವರು ಪ್ರಧಾನ ಮಂತ್ರಿಗಳು ಇರ್ತಾರ ಪ್ರಧಾನ ಪ್ರಧಾನ ಮಂತ್ರಿಗಳು ಮಂತ್ರಿಗಳು ಇರ್ತಾರ ಓಕೆ ಮಂತ್ರಿಗಳು ಇರ್ತಾರ ಕೆಲವೊಂದು ಸ್ವಲ್ಪ ಕ್ಯಾಬಿನೆಟ್ ಮಿನಿಸ್ಟರ್ ಸದಸ್ಯರಾಗಿರ್ತಾರ ಓಕೆ ಇತರ ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸಿಎಂಗಳು ಯಾವುದೇ ಇದಕ್ಕ ಸದಸ್ಯರ ಆಗಿರಂಗಿಲ್ಲ ಓನ್ಲಿ ಕೇಂದ್ರಕ್ಕೆ ಸಂಬಂಧ ಪಟ್ಟಂಗೆ ವ್ಯಕ್ತಿಗಳು ಏನಪ್ಪಾ ಅಧ್ಯಕ್ಷರು ಮತ್ತು ಸದಸ್ಯರ ಆಗಿರ್ತಾರೆ ರಾಜ್ಯಕ್ಕೆ ಯಾವುದೇ ಇದ್ದ ಸಂಬಂಧ ಇರಂಗಿಲ್ಲ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ ಸ್ಥಾಪನೆ ಇದಲ್ಲ ಇದೇನ್ ಏನ್ ಅಂದ್ರೆ ಯೋಜನೆ ರೂಪಿಸ ಯೋಜನೆ ರೂಪಿಸ್ ಮೇಲೆ ಅವಾಗ ಸಿಕ್ಸ್ತ್ ಅಕ್ಟೋಬರ್ ಸಾರಿ ಅಗಸ್ಟ್ ಸಿಕ್ಸ್ ಅಕ್ಟೋಬರ್ ಅದು ಆಗಸ್ಟ್ ಸಿಕ್ಸ್ ಆಗಸ್ಟ್ ಅಗಸ್ಟ್ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತನೇ ಅಂದ್ರೆ ಎನ್ ಡಿ ಸಿ ಸ್ಥಾಪನೆ ಎನ್ ಡಿ ಸಿ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ ಆಗತ್ತೆ ಅಂದ್ರೆ ಇವ್ರೇನು ಯೋಜನೆಗಳನ್ನ ರೂಪಿಸಿರ್ತಾರಲ್ಲ ಆ ಯೋಜನೆಗಳನ್ನ ಪರಿಶೀಲನೆ ಮಾಡೋ ಪರಿಶೀಲನೆ ಮಾಡಿ ಅದಕ್ಕೆ ಅಪ್ರೂವಲ್ ಕೊಡುವಂತ ಸಂಸ್ಥೆ ಯಾರಪ್ಪ ಅಂದ್ರೆ ಅದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಬರುತ್ತೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇತರದ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳನ್ನಾಗಿರ್ತಾರೆ ಇತರ ಅಧ್ಯಕ್ಷರು ಪ್ರಧಾನಮಂತ್ರಿ ಪ್ರಧಾನ ಪ್ರಧಾನ ಆಗಿರ್ತಾರೆ ಪ್ರಧಾನ ಮಂತ್ರಿಗಳಾಗಿ ಹೌದಾ ಇಲ್ಲಿ ನಾ ಇದ್ರೆಲ್ಲ ಯಾಕೆ ಹೇಳಿದಿನಪ್ಪ ಅಂದ್ರೆ ಈ ತರದ ಹಿನ್ನೆಲೆ ಅಂದ್ರೆ ನೀತಿ ಆಯೋಗ ಹಿನ್ನೆಲೆ ಬರ್ತಾರೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಯೋಜನಾ ಪ್ಲಾನಿಂಗ್ ಕಮಿಷನ್ ಅಂತಲ್ಲ ಈ ಪ್ಲಾನಿಂಗ್ ಕಮಿಷನ್ ಇದನ್ನ ರದ್ದು ಮಾಡಿಬಿಡ್ತಾರ ಯಾವಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ರದ್ದು ಮಾಡ್ತಾರೆ ಯಾಕೆ ರದ್ದು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಯಾವುದೇ ರಾಜ್ಯದ ಪ್ರತಿನಿಧಿಗಳು ಇರಂಗಿಲ್ಲ ಓಕೆ ಸದಸ್ಯರಾಗೂ ಇರಬಹುದಾಗಿತ್ತು ಬಟ್ ಸದಸ್ಯರು ಏನಪ್ಪಾ ಅಂದ್ರೆ ಈ ಪ್ಲಾನಿಂಗ್ ಕಮಿಷನ್ ಯಾರು ಸದಸ್ಯರು ಇರಂಗಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದ ತಕ್ಷಣ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬರ್ತದೆ ಹದಿನೈದು ಹದಿನಾಲ್ಕು ಬಂದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಯೋಜನಾ ಆಯೋಗವನ್ನ ರದ್ದು ಮಾಡಿಬಿಡ್ತಾರ ರದ್ದು ಮಾಡಿ ರದ್ದು ಮಾಡಿ ಫಸ್ಟ್ ಜನವರಿ ಅಂದ್ರೆ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ನೀತಿ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ ಈ ನೀತಿ ಆಯೋಗನ ಸ್ಥಾಪನೆ ಮಾಡಿ ಇತರ ಅಧ್ಯಕ್ಷ ಯಾರಾಗಿರ್ತಾರಪ್ಪಾ ಅಂದ್ರೆ ಮೊದಲ ಅಧ್ಯಕ್ಷ ಅಧ್ಯಕ್ಷ ಯಾರಪ್ಪ ಅಂದ್ರೆ ಪ್ರಧಾನ ಪಿ ಎಂ ಇರ್ತಾರೆ ಓಕೆ ಯಾವ ಸ್ಥಾಪನೆ ಅಂದ್ರೆ ಫಸ್ಟ್ ಜನವರಿ ಫಸ್ಟ್ ಜನವರಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದು ಸ್ಥಾಪನೆ ಆಗುತ್ತೆ ನೀತಿ ಆಯೋಗ ಸ್ಥಾಪನೆ ಮಾಡ್ತಾ ಪ್ಲಾನಿಂಗ್ ಕಮಿಷನ್ ರದ್ದ್ ಮಾಡಿ ನೀತಿ ಆಯೋಗನ ಸ್ಥಾಪನೆ ಮಾಡ್ತಾರೆ ಈ ನೀತಿ ಆಯೋಗ ಐತಲ್ರಿ ಈ ಕ್ವಶನ್ ಕೇತನ ಈ ನೀತಿ ಆಯೋಗದ ಅಧ್ಯಕ್ಷ ಆಯ್ತಾ ಅಂದ್ರೆ ಪಿ ಎಂ ಆಗಿರ್ತಾರ ಪ್ರಧಾನಮಂತ್ರಿಗಳು ಪಿ ಎಂ ಅವರು ಇತರ ಅಧ್ಯಕ್ಷ ಆಗಿರ್ತಾರೆ ಇದರ ಇದರದ ಲಾಂಗ್ ಫಾರ್ಮ್ ನೀತಿ ಆಯೋಗ ಲಾಂಗ್ ಫಾರ್ಮ್ ಭಾರಿ ಕನ್ಫ್ಯೂಷನ್ ಮಾಡ್ತಾರೆ ಹದಿನೈದು ಕ್ವಶನ್ ಗೆತಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತ ಅಂತ ಫಸ್ಟ್ ಆಪ್ಷನ್ ನೋಡ್ರಿ ನಿಮ್ ಕನ್ಫ್ಯೂಷನ್ ಮಾಡಕ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಲ್ಲ ಇದು ಏನಪ್ಪಾ ಅಂದ್ರೆ ಇಲ್ಲಿ ಆಯ್ ಒಂದ್ ನಿಮ್ಗೆ ಮಾಡ್ತಾ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಅಂದ್ರೆ ಟಿಐ ಏನ್ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಲ್ಲ ಅದು ಅದೇನಪ್ಪ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಬರುತ್ತೆ ಅದ್ ಯಾವ್ದಪ್ಪ ಅಂದ್ರೆ ಅದು ಎರಡನೇ ಆಪ್ಷನ್ ಕರೆಕ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಇದನ್ನ ಏನ್ ಕರಿಪಾ ಅಂದ್ರೆ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ ತಿಂಕ್ ಥಿಂಕ್ ಟ್ಯಾಂಕ್ ಅಂದ್ರೆ ಚಿಂತಕರ ಚಾವಡಿ ಅಂತ ಕದ ಏನು ರಾಜ್ಯಸಭೆ ಚಿಂತಕರ ಚಾವಡಿಲ್ಲ ಅದೇ ತರ ಇದನ್ನ ಥಿಂಕ್ ಟ್ಯಾಂಕ್ ಅಂತ ಕೂಡ ಏನಪ್ಪಾ ಅಂದ್ರೆ ಕರಿತಾರ ಕ್ವಶನ್ ಕೇಳ್ತಾನ ಆಲ್ರೆಡಿ ಕ್ವಶನ್ ಆಗೈತಿ ಈ ನೀತಿ ಆಯೋಗವನ್ನ ಯಾವ ಒಂದು ಆಧಾರದ ಮೇಲೆ ಕೆಲಸ ಮಾಡತ್ತೀ ಕೋಆಪರೇಟಿವ್ ಫೆಡರಲಿಸಂ ಕೋಆಪರೇಟಿವ್ ಫೆಡರಲಿಸಂ ಕ್ವಶನ್ ಖ್ಯಾತನ್ರಿ ನೀತಿ ಆಯೋಗ ಯಾವ್ದ್ರ ಮೇಲೆ ಕೆಲಸ ಮಾಡದ್ ಕ್ವಶನ್ ಕೇಳ್ತನ ಕೋಆಪರೇಟಿವ್ ಪೆಟಲಿಸ್ ಏನ್ ಮಾಸ್ತ ಕೋಆಪರೇಟಿವ್ ಪೆಟ್ರಲಿಸ್ ಅಂತ ತಿಳಿದ್ರೆ ಕೇಳ್ಬಾಡಿನ ಓಕೆ ಕೋಆಪರೇಟಿವ್ ಪೆಟ್ರಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಏನಿಲ್ಲ ಇಲ್ಲಿ ನೋಡ್ರಿ ರಾಜ್ಯಗಳ ಕೋಆಪರೇಷನ್ ತಗೊಂಡು ಅವರು ಏನಪ್ಪಾ ಅಂದ್ರೆ ರಾಜ್ಯಗಳ ಸಹಮತವನ್ನ ತಗೊಂಡು ನಾವು ಕೇಂದ್ರದವರು ಯೋಜನೆಗಳನ್ನ ರೂಪಿಸೋದನ್ನ ಅರ್ಥ ಹಾಗಾದ್ರೆ ಏನ್ ಚೇಂಜಸ್ ಮಾಡಿದ್ರಪ್ಪ ಅದನ್ನ ಯಾಕೆ ಪ್ಲಾನಿಂಗ್ ಕಮಿಷನ್ ರದ್ದು ಮಾಡಿ ನೀತಿ ಆಯೋಗನ ಜಾರಿ ತುಂಬಪ್ಪಾ ಅಂದ್ರೆ ಇಲ್ಲಿ ಇತರದ ಏನಪ್ಪಾ ಅಂದ್ರೆ ಇದರಲ್ಲಿ ನಾಲ್ಕು ಟೈಪ್ಸ್ ಏನಪ್ಪಾ ಅಂದ್ರೆ ಸದಸ್ಯ ಇರ್ತಾರೆ ಒಬ್ರು ಅಧ್ಯಕ್ಷ ಇರ್ತಾರ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ಒಬ್ರು ಸಿಇಒ ಇರ್ತಾರ ಹೌದಾ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ಒಬ್ರು ಸಿಇಒ ಇರ್ತಾರೆ ಆಮೇಲೆ ಮಾತ್ರ ಅಂತ ಹೇಳಿ ಅಲ್ಲಿ ಸದಸ್ಯ ಇರ್ತಾರೆ ಒಬ್ರು ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ಪೂರ್ವಾವಧಿ ಪೂರ್ವಾವಧಿ ಸದಸ್ಯರು ಇರ್ತಾರೆ ಪೂರ್ವಾವಧಿ ಸದಸ್ಯರು ಇರ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಪದ ಪದನಿಮಿತ್ಯ ಪದ ನಿಮಿತ್ಯ ಪದ ನಿಮಿತ್ತ ಸದಸ್ಯರಿರ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ವಿಶೇಷ ಆಹ್ವಾನಿತರು ವಿಶೇಷ ಆಹ್ವ ಆಹ್ವಾನಿತರು ನಿತರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಸದಸ್ಯರಿತ್ತ ಸದಸ್ಯರು ಇವರೆಲ್ಲ ಸದಸ್ಯ ಆಗಿರ್ತಾರ ನಾಲ್ಕು ಜನ ಸದಸ್ಯ ಆಗಿರ್ತಾರ ಈ ಸದಸ್ಯ ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ದೆಹಲಿ ಮತ್ತು ಪಾಂಡಿಚೇರಿಯ ಏನಪ್ಪಾ ಅಂದ್ರೆ ವಿಧಾನಸಭೆಯ ಮುಖ್ಯಮಂತ್ರಿಗಳು ಮತ್ತು ಯಾವ ಕೇಂದ್ರಾಡಳಿತ ಪ್ರದೇಶ ಇರ್ತಾರ ಆ ಕೇಂದ್ರಾಡಳಿತ ಪ್ರದೇಶದ ಏನಪ್ಪಾ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಏನಪ್ಪಾ ಅಂದ್ರೆ ಇಲ್ಲಿ ಸಿ ಎಂ ಮತ್ತೆ ಪ್ಲಸ್ ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಇವ್ರ ಸದಸ್ಯರಾಗಿರ್ತಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಯಾರು ಕೂಡ ರಾಜ್ಯದ ಪ್ರತಿಭೆ ಇರ್ಲಿದ್ದಿಲ್ಲ ಅದಕ್ಕೋಸ್ಕರ ಮೊದಲು ಏನಪ್ಪ ಅಂದ್ರೆ ತಮಗ್ ಹೆಂಗ್ ಬೇಕಾಗ ಇವ್ರು ಯೋಜನೆಗಳು ಮಾಡಾಕತ್ತರು ಓಕೆ ನೋಡ್ರಿ ನನ್ನ ರಾಜ್ಯಕ್ಕ ಅಥವಾ ದಕ್ಷಿಣ ಭಾರತ ರಾಜ್ಯಕ್ಕೆ ನನಗೆ ಯಾವ ಯೋಜನೆ ಬೇಕಲ್ಲ ಅದನ್ನ ರೂಪಿಸಬೇಕು ಓಕೆ ನಾವು ಅವ್ರಿಗೆ ಹೇಳ್ತೀನಿ ನಾವು ನಮ್ಮ ರಾಜ್ಯಕ್ಕೆ ಇದು ಬೇಕು ಓಕೆ ಈಶಾನ್ಯ ರಾಜ್ಯಗಳಿಗೆ ಇದು ಬೇಕು ಓಕೆ ಅಲ್ಲಿ ರಸ್ತೆಗಳು ಬೇಕು ಅಂತೇಳಿ ಆ ರಾಜ್ಯದ ಏನಪ್ಪ ಅಂದ್ರೆ ಸಿ ಎಂಗಳು ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಹೋಗಿ ಅಲ್ಲಿ ಅವ್ರು ಹೇಳ್ತಾರೆ ಅವ್ರು ಓಪನ್ ಅದು ಮತ್ ಬೈಂಡಿಂಗ್ ಅಲ್ಲ ತೊಗೊಳ್ಬಹುದು ತಗೊಂಡಿರಬಹುದು ಆದ್ರೆ ಕೆಲವೊಂದ್ಸತ್ ತೊಗೊಂಡೆ ತಗೋತಾರ ಅದಕ್ಕೋಸ್ಕರ ಇದೇನಪ್ಪಾ ಅಂದ್ರೆ ಅವ್ರ ಕೋಆಪರೇಷನ್ ಅನ್ನ ತಗೊಂಡು ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಯೋಜನೆ ರೂಪಿಸೋಗಆಪರೇಟಿವ್ ಫೆಡರಲಿಸಮ್ ಅಂತ ಕರಿತಾರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಈ ನೀತಿ ಆಯೋಗಲ್ರಿ ನೀತಿ ಆಯೋಗ ಮೊದಲ ಅಧ್ಯಕ್ಷರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ನೀತಿ ಆಯೋಗ ಮೊದಲ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಮೊದಲ ಉಪಾಧ್ಯಕ್ಷರಪ್ಪ ಅಂದ್ರೆ ಅರವಿಂದ್ ಪಣಗರಿಯಾ ಅಂತ ಬರ್ತಾರ ಅರವಿಂದ್ ಅರವಿಂದ್ ಪಣಗರಿಯ ಅರವಿಂದ್ ಪಟಗರಿಯಾ ಅಂತ ಬರ್ತಾರೆ ಮೊದಲ ಅಧ್ಯಕ್ಷರು ಅದೇ ರೀತಿ ಏನಪ್ಪಾ ಅಂದ್ರೆ ಮೊದಲ ಸಿಇಒ ಯಾರಪ್ಪ ಅಂದ್ರೆ ಸಿಂಧು ಶ್ರೀ ಕುಲ್ಲರ್ ಅಂತ ಬರ್ತಾರೆ ಸಿಂಧು ಶ್ರೀ ಕುಲ್ಲರ್ ಅಂತ ಬರ್ತಾರೆ ಈಗ ನಿಮಗೆ ಮೋಸ್ಟ್ ಇಂಪಾರ್ಟು ಪ್ರಸ್ತುತ ಪ್ರಸ್ತುತ ಉಪಾಧ್ಯಕ್ಷ ಯಾರಪ್ಪ ಅಂದ್ರೆ ಸುಮನ್ ಸುಮನ್ ಕೆ ಬೇರಿ ಸುಮನ್ ಕೆ ಅಂತ ಬರ್ತಾರೆ ಸುಮನ್ ಕೆ ಬೇರಿ ಪ್ರಸ್ತುತ ಏನಪ್ಪಾ ಅಂದ್ರೆ ಇವರು ಉಪಾಧ್ಯಕ್ಷರು ಹಾಗಾದ್ರೆ ಮಾಸ್ತರ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರ ಸಿಒ ಯಾರಪ್ಪ ಅಂದ್ರೆ ಬಿ ವಿ ಆರ್ ಸುಬ್ರಹ್ಮಣ್ಯಂ ಬಿವಿಆರ್ ಸುಬ್ರಹ್ಮಣ್ಯಂ ಪ್ರಸ್ತುತ ಸಿಒಾರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಅಲ್ಲಿ ಪ್ರಸ್ತುತ ಸಿಇಒ ಯಾರಪ್ಪ ಅಂದ್ರೆ ಸುಮನ್ ಕೆ ಬೆರಿ ಸಿಒಾರ ಅಂದ್ರೆ ಬಿ ವಿ ಆರ್ ಸುಬ್ರಹ್ಮಣ್ಯಂ ಇದರದ್ದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಡಿಫೆನ್ಸ್ ಏನಪ್ಪಾ ಅಂದ್ರೆ ಆ ಪ್ಲಾನಿಂಗ್ ಕಮಿಷನ್ ಐದು ವರ್ಷ ನೀವು ಪಂಚವಾರ್ಷಿಕ ಓದಿದ್ರಿ ನೀವು ಅಂತ ಹೇಳಪ್ಪ ಅಂದ್ರೆ ಐದು ವರ್ಷಕ್ಕೆ ಆಗುವ ಹಾಗೆ ಏನಪ್ಪಾ ಅಂದ್ರೆ ಯೋಜನೆ ರೂಪಿಸ್ತಾ ಇತ್ತು ಅದೇ ಪಂಚವಾರ್ಷಿಕ ಯೋಜನೆ ಬಟ್ ಇದು ಏನ್ ಮಾಡಪ್ಪ ಅಂದ್ರೆ ಮೂರು ವರ್ಷದ ಯೋಜನೆಗಳನ್ನ ಹೌದ್ರಿ ನೆಕ್ಸ್ಟ್ ಏಳು ವರ್ಷದ ಯೋಜನೆಗಳನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹದಿನೈದು ವರ್ಷದ ಯೋಜನೆಗಳನ್ನ ಮೂರು ಏಳು ಹದಿನೈದು ವರ್ಷದ ಯೋಜನೆಗಳನ್ನ ರೂಪಿಸುವಂತದ್ ಯಾವಪ್ಪ ಅಂದ್ರೆ ನೀತಿ ಆಯೋಗ ಯಾವ್ದ್ರಿ ನೀತಿ ಆಯೋಗ ಇತರ ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ನವದೆಹಲಿ ನವದೆಹಲಿ ಕೇಂದ್ರ ಕಚೇರಿ ಈ ನೀತಿ ಆಯೋಗ ಯಾವ್ದ್ರ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬಂದ್ಕೇದ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಯಾವ್ದ್ರಿ ಪ್ಲಾನಿಂಗ್ ಅಡಿ ಕೆಲಸವನ್ನ ಮಾಡೋದು ಯಾವ್ದಪ್ಪ ಅಂದ್ರೆ ನೀತಿ ಆಯೋಗ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಡಿ ಕೆಲಸ ಮಾಡುವಂತದ್ದು ಯಾವಪ್ಪಾ ಅಂದ್ರೆ ಇದು ನೀತಿ ಆಯೋಗ ಇಲ್ಲಿ ಕ್ವಶನ್ ಯಾ ನೀತಿ ಆಯೋಗ ಲಾಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದ್ರೆ ಇಂಡಿಯಾವನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡು ಅಂದ್ರೆ ಚೇಂಜಸ್ ಮಾಡುವಂತ ಇದೊಂದು ಇನ್ಸ್ಟಿಟ್ಯೂಟ್ ಇದನ್ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಎರಡ್ ಸಾವಿರದ ಹದಿನೈದು ಯಾ ಜನವರಿ ಒಂದನೇ ತಾರೀಕು ಸ್ಥಾಪನೆ ಮಾಡ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಇದರ ಅಧ್ಯಕ್ಷರು ಯಾವಾಗ್ಲೂ ಯಾರಾಗಿರ್ತಾರಪ್ಪ ಅಂದ್ರೆ ಯಾರಾಗಿರ್ತಾರೀ ಪ್ರಧಾನ ಪ್ರಧಾನಮಂತ್ರಿಗಳು ಇದಾಗಿತ್ತ ಆ ಒಂದು ವರ್ಷದಲ್ಲಿ ಯಾರ ಪ್ರಧಾನಮಂತ್ರಿ ಇದೆ ನೆಕ್ಸ್ಟ್ ನೆಕ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಓಕೆ ಭಾರತದ ಮೊದಲ ಭಾರತದ ನೋಡ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಒಂದು ಕ್ವಶನ್ ಇದೆ ಭಾರತದ ಮೊದಲ ಮೊದಲ ಕಾರ್ಪೋರೇಟ್ ಅಲ್ಲಿ ತೇಜಸ್ ಎಕ್ಸ್ಪ್ರೆಸ್ ತೇಜಸ್ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಇದು ಲಕ್ನೌ ಟು ಲಕ್ನೌ ಟು ನವದೆಹಲಿ ನವ ಫಸ್ಟ್ ಅಂದ್ರೆ ಫಸ್ಟ್ ಕಾರ್ಪೊರೇಟ್ ಅಂದ್ರೆ ಪ್ರೈವೇಟ್ ಪ್ರೈವೇಟ್ ಟ್ರೈನ್ ಇದು ಎಲ್ಲಿ ಅಂದ್ರೆ ತೇಜಸ್ ಎಕ್ಸ್ಪ್ರೆಸ್ ಏನ್ ಬಂದ್ರೆ ಲಕ್ನೌ ಟು ನವದೆಹಲಿವರೆಗೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಪ್ರಾರಂಭ ಮಾಡಿದ್ರು ಸ್ವಲ್ಪ ಇಲ್ಲಿ ನಾವು ಮಾತಾಡ್ತಾ ಹೋದಾಗ ಏನಪ್ಪಾ ಅಂದ್ರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಹಳ ನ್ಯೂಸ್ ಅಲ್ಲಿ ಇದಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಂದೇ ಒಂದೇ ಭಾರತ್ వందే భారత్ ఎక్స్ప్రెస్ ఎక్స్ప్రెస్ వందే భారత్ ఎక్స్ప్రెస్ ఇల్ స్వల్ప భారత్ ఎక్స్ప్రెస్ వందే భారత్ ఎక్స్ప్రెస్ హోడ్రీ వందే భారత్ ఎక్స్ప్రెస్ యూజ్ బాధ ಇವ್ನ ಒಂದೇ ಭಾರತ್ ಎಕ್ಸ್ಪ್ರೆಸ್ ಎಲ್ಲಿ ರೆಡಿ ಮಾಡ್ತಾರಪ್ಪ ಅಂದ್ರೆ ಈ ಅಲ್ಲಿ ಇಂಟಿಗ್ರೇಟೆಡ್ ಕೋಚ್ ಲಿಮಿಟೆಡ್ ಅನ್ನೋದು ಒಂದು ಸಂಸ್ಥೆ ಬರುತ್ತೆ ಇಂಟಿಗ್ರೇಟೆಡ್ ಕೋಚ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿ ಏನಪ್ಪಾ ಇವನ್ನ ರೆಡಿ ಮಾಡ್ತಾರೆ ಚೆನ್ನೈ ಒಳಗಡೆ ಚೆನ್ನೈ ಒಳಗಡೆ ಇದನ್ನ ಮೊದಲ ಒಂದೇ ಟಿ ಏಟೀನ್ ಅಂದ್ರೆ ಟ್ರೇನ್ ಏಟೀನ್ ಅಂದ್ರೂ ಒಂದೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ್ರು ಕೂಡ ಒಂದೇ ಹೌದಾ ಇತರದ ಏನಪ್ಪಾ ಏನಪ್ಪ ಸ್ಪೀಡ್ ಕೇತನ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಕಿಲೋಮೀಟರ್ ಪರ್ ಅವರ್ ಟು ಕಿಲೋಮೀಟರ್ ಪರ್ ಅವರ್ ಟು ಒನ್ ಏಯ್ಟಿ ಕಿಲೋಮೀಟರ್ ಫರ್ ಅವರ್ ಒನ್ ಏಟಿ ಕಿಲೋಮೀಟರ್ ಫರ್ ಅವರ್ ಓಕೆ ನಮ್ಮ ಭಾರತ ಅತಿ ಸ್ಪೀಡ್ ಆಗಿ ಅಂದ್ರೆ ಒಂದೇ ಭಾರತ ಎಕ್ಸ್ಪ್ರೆಸ್ ಎರಡನೇ ಯಾವ್ದಪ್ಪ ಅಂದ್ರೆ ಗತಿಮಾನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಗತಿಮಾನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಅದು ಒನ್ ಸಿಕ್ಸ್ಟಿ ಕಿಲೋಮೀಟರ್ ಫರ್ ಅವರ್ ಅಲ್ಲಿ ಚಲಿಸದ ಓಕೆ ಭಾರತದ ಮೊದಲ ಈ ರೀತಿಯ ಕೇಳ್ಬಹುದು ಭಾರತ ಮೊದಲ ವಂದೇ ಭಾರತ ಎಕ್ಸ್ಪ್ರೆಸ್ಪಂದ್ರೆ ದೆಹಲಿ ಟು ದೆಹಲಿ ಟು ವಾರಣಾಸಿ ವಾರಣಾಸಿ ರೈಟ್ ಒಂದೇದು ನೆಕ್ಸ್ಟ್ ಎರಡನೇಪ್ಪ ಅಂದ್ರೆ ದೆಹಲಿ ಟು ದೆಹಲಿ ಟು ಕ್ವಾತ್ರ ಕ್ವಾತ್ರ ನೆಕ್ಸ್ಟ್ ಕ್ವಶನ್ ಕೇಳ್ತಾನ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಇಲ್ಲಿಂದ ಕೇಳ್ತಾನ ದಕ್ಷಿಣ ಭಾರತ ಅಂದ್ರೆ ಮೈಸೂರು ಮೈಸೂರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಂಗಳೂರು ವಯಾ ಬೆಂಗಳೂರು ನೆಕ್ಸ್ಟ್ ಏನಪ್ಪ ಅಂದ್ರೆ ಚೆನ್ನೈ 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 ಓಕೆ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಬರ್ತೈತಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಅದಕ್ಕೆ ಕೇಳಾಕತ್ತೀನಿ ಇನ್ನು ಜಾಸ್ತಿ ಒಂದು ನಾಲ್ಕುನೂರು ಏನಪ್ಪಾ ಅಂದ್ರೆ ಒಂದೇ ಭಾರತ ಎಕ್ಸ್ಪ್ರೆಸ್ ಗಳನ್ನ ಹೇಳಿ ಬಜೆಟ್ ಅಲ್ಲಿ ಮಂಡನೆ ಮಾಡೋದ್ರಿಂದ ಈಗ ಸ್ಪೀಡ್ ಆಗಿ ಮಾಡ ಇಷ್ಟು ಮೊದಲನೇ ಯಾವ ಅಂತ ಹೇಳಿ ನೆನ್ಪಿಡ್ಕ್ರಿ ಕ್ವಶನ್ ಕೇಳೋ ಚಾನ್ಸ್ ಇರ್ತದ ರೈಟ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಭಾರತ ಮತ್ತು ಯಾವ ಇಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಏನ್ರಿ ಶೂನ್ಯ ಮೈತ್ರಿ ಅಂದ್ರೆ ಜಂಟಿ ಸಮರಾಭ್ಯಾಸಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇರ್ತಾವೆ ಜಂಟಿ ಸಮರಾಭ್ಯಾಸಗಳಂದ್ರೆ ಏನು ಓಕೆ ಅದ್ ಸಂಬಂಧಪಟ್ಟ ಏನ್ ಸಮರಾಭ್ಯಾಸಗಳಂದ್ರೆ ಏನ್ ಮೊದಲ ಸಮರಾಭ್ಯಾಸಗಳ ಅಂದ್ರೆ ಏನು ಸಮರಾಭ್ಯಾಸಗಳಂದ್ರೆ ಏನು ಮೊದಲ ಸಮ ಅದು ಎಕ್ಸರ್ ಅಂತ ಕರೀತಾರೆ ಇಲ್ಲಿ ನಮ್ಮ ದೇಶ ಕೆಲವೊಂದು ಭಾರತ ಕೆಲವೊಂದ್ ಸಿರಿಪಾದ್ರೆ ಶತ್ರು ರಾಷ್ಟ್ರಗಳಿವ್ಸಿಪಾ ಅಂದ್ರೆ ಮಿತ್ರ ರಾಷ್ಟ್ರ ಶತ್ರು ಅಂದ್ರೆ ಯಾವ್ದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಇವೆಲ್ಲ ಶತ್ರು ರಾಷ್ಟ್ರಗಳು ಈ ಶತ್ರು ರಾಷ್ಟ್ರಗಳಿಗೆ ನಮ್ಮ ಭಾರತದಲ್ಲಿ ಯಾವ ವೆಪನ್ಸ್ಗಳದಾವ ಯಾವ ಯುದ್ಧ ಸಲಕರಣೆಗಳ ನಮ್ಮಲ್ಲಿ ಇದಾವೆ ಅನ್ನೋದನ್ನ ಅವರಿಗೆ ನಾವು ತೋರಿಸಬೇಕು ಅದ ಪ್ರದರ್ಶನ ಮಾಡ್ಬೇಕು ಹಾಗಾದ್ರೆ ಅವ್ನು ಕರಿತಾನ ಬರೀ ನಮ್ಮಲ್ಲಿ ಇವೆಲ್ಲ ನೋಡಿಕೆ ಬರಿ ಅಂತ ಬರ್ತಾರ ಬರ್ತಾರವ್ರ ಓಕೆ ಬರಂಗಿಲ್ಲ ಹಾಗಾದ್ರೆ ನಾವು ಯಾವ ತರ ನಾವು ಅವ್ರಿಗೆ ತೋರ್ ಪಡಿಸಬೇಕು ಪ್ರದರ್ಶನ ಮಾಡ್ಬೇಕು ಅನ್ನೋದನ್ನ ಈ ಜಂಟಿ ಸಮರಭ್ಯಾಸಗಳ ಮುಖಾಂತರ ಮಾಡ್ತೀವಿ ನಾವು ಏನ್ ಅಂದ್ರೆ ಜಂಟಿ ಸಮ ನಮ್ಮ ದೇಶ ಅಥವಾ ಇನ್ನೊಂದ್ ದೇಶನ ಕೂಡಿಕೊಂಡು ನಾವು ಅಂದ್ರೆ ಸಮರಾಭ್ಯಾಸಗಳನ್ನ ಮಾಡ್ತೀವಿ ಓಕೆ ಏನಪ್ಪ ಅಂದ್ರೆ ಪರಡನ್ನ ಮಾಡ್ತೀವಿ ಅಥವಾ ಏನಪ್ಪ ವಿಮಾನಗಳನ್ನ ಹಾಡಿಸ್ತೀವಿ ಹೆಲಿಕಾಪ್ಟರ್ ಹಾಡಿಸ್ತೀವಿ ಓಕೆ ಅವುಗಳನ್ನ ನಾವು ಸಮರಾಭ್ಯಾಸ ಮಾಡೋದ್ರಿಂದ ಇವೆಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕವರ್ ಮಾಡಿ ಅವ್ರಿಗ್ ಗೊತ್ತಾಗತ್ತೆ ಹೌದಪ್ಪ ಭಾರತ ಒಳಗಡೆ ಈ ಒಂದು ವೆಪ್ಪಣ್ಣದ ಓಕೆ ಈ ವೆಪ್ಪಣ್ಣ ಐತೆ ಅವ್ರಿಗೆ ನಾವು ಇವ್ರ ಸವಾಸ ಹೋಗಬಾರ್ದಿ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಮೆಸೇಜ್ ಹೋಗ್ತದೆ ಅದಕ್ಕೋಸ್ಕರ ಆ ಕಳ್ಸೋಕೋಸ್ಕರ ನಾವ್ ಏನ್ ಮಾಡ್ತೀವಿ ಜಂಟಿ ಸಮರಾಭ್ಯಾಸಗಳನ್ನ ಮಾಡ್ತೀವಿ ಅವು ಇದರಲ್ಲಿ ಮೂರ್ ಟೈಪ್ಸ್ ಎರಡು ಟೈಪ್ಸ್ ಬರುತ್ತೆ ಒಂದು ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಇನ್ನೊಂದ್ ಯಾವ್ದ್ರಿ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ದ್ವಿಪಕ್ಷೀಯ ಸಮರಾಭ್ಯಾಸ ಮತ್ತ ಇನ್ನೊಂದ್ ಯಾವ್ದ್ರಿ ಬಹುಪಕ್ಷೀಯ ಸಮರಾಭ್ಯಾಸ ಅಂತ ಬರುತ್ತೆ ದ್ವಿಪಕ್ಷೀಯ ಸಮರಾಭ್ಯಾಸ ಅಂದ್ರೆ ಏನಪ್ಪಾ ಅಂದ್ರೆ ದ್ವಿ ಅಂದ್ರೆ ಎರಡು ಅಂದ್ರೆ ಆ ಒಂದು ಸಮರಾಭ್ಯಾಸಲಿ ಓನ್ಲಿ ಎರಡೇ ರಾಷ್ಟ್ರಗಳು ಕೊಡ್ಬೇಕು ಎರಡು ರಾಷ್ಟ್ರ ಒಂದು ದೇಶ ಮತ್ತೆ ಬೇರೆ ಒಂದ್ ದೇಶ ಅದಕ್ಕೆ ದ್ವಿಪಕ್ಷೀಯ ಸಮರಾಭ್ಯಾಸ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ಲಿ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಅಂತ ಕರಿತೀವಿ ಅದೇ ರೀತಿ ನಾವು ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳು ಭಾಗವಹಿಸಿದ್ರೆ ಎರಡಕ್ಕಿಂತ ಹೆಚ್ಚು ರಾಷ್ಟ್ರ ಬಾಕಿ ಮಲ್ಟಿ ನ್ಯಾಷನಲ್ ಎಕ್ಸರ್ಸೈಜ್ ಅಥವಾ ಬೈಲ್ಯಾ ಮಲ್ಟಿ ಲ್ಯಾಟ್ರಲ್ ಅಥವಾ ಬಹುಪಕ್ಷೀಯ ಸಮರಾಭ್ಯಾಸ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಏನ್ ಬರ್ತಾವೆ ನೌಕಾ ನೌಕಾಸಮರಾಭ್ಯಾಸ ಅಂದ್ರೆ ಆ ಸಮರಾಭ್ಯಾಸದಲ್ಲಿ ನಮ್ಮ ನೌಕಾ ಭಾರತೀಯ ನೌಕಾಪಡೆ ಪಾಲ್ಗೊಂಡರೆ ಅದಕ್ಕೆ ನೌಕಾ ಸಮರಾಭ್ಯಾಸ ಅಂತ ಕರಿತೀವಿ ಅದೇ ರೀತಿ ಏನಾದ್ರೆ ಭಾರತೀಯ ಸೈನ್ಯ ಭಾರತೀಯ ಸೈನ್ಯ ಇಂಡಿಯನ್ ಆರ್ಮಿದವ್ರು ಏನಾದ್ರು ಅದಕ್ಕೆ ಮಿಲಿಟರಿ ಎಕ್ಸರ್ಸೈಸ್ ಅಂತ ಕರಿತೀವಿ ಇಲ್ಲಪ್ಪ ಏನಾದ್ರು ಏರ್ಫೋರ್ಸ್ ಅವರು ಏರ್ಫೋರ್ಸ್ ಅವ್ರ ಏನಾದ್ರು ಅಂದ್ರೆ ಅದಕ್ಕೆ ಏನ್ ಕರಿತ ಅಂದ್ರೆ ಏರ್ಫೋರ್ಸ್ ಎಕ್ಸರ್ಸೈಸ್ ಅಂತ ನಾವು ಕರಿತೀವಿ ಈ ತರ ನಾವು ಟೈಪ್ಸ್ ಅನ್ನ ಮಾಡಿದ್ರೆ ಇವ್ನು ಯಾವ್ದು ಎಕ್ಸಾಮ್ ಆಗಿ ಕೇಳಂಗಿಲ್ಲ ಬಟ್ ಏನ್ ಕೇಳ್ತಾನಪ್ಪ ಅಂದ್ರೆ ಎರಡು ದೇಶಗಳ ಮಧ್ಯೆ ಸಮರಾಭ್ಯಾಸ ಆದಾಗ ಅದಕ್ಕೊಂದು ನಾವು ಹೆಸರು ಕೊಡ್ತೀವಿ ಆ ಹೆಸರು ಕೊಟ್ಟು ಈ ಯಾವ ಯಾವ ದೇಶಗಳ ಮಧ್ಯೆ ಅಂತ ಕ್ವಶನ್ ಕೇಳುವಂತ ಚಾನ್ಸಸ್ ಇರ್ತೈತಿ ಅಲ್ಲಿ ಅದನ್ನ ನಾವು ಅದ್ರ ಟೈಪ್ಸ್ ಅಂತ ಎಲ್ಲೂ ಕೇಳಿಲ್ಲ ಕೇಳಂಗೂ ಇಲ್ಲ ಒಳ್ಳೆ ನಿಮ್ಗೆ ಏನಪ್ಪಾ ಅಂದ್ರೆ ಆ ಹೆಸರು ಕೊಡ್ತಾನ ಯಾವ ದೇಶ ಮಧ್ಯೆ ಇಲ್ಲಿ ನೋಡ್ರಿ ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮ ಅಂದ್ರೆ ಶೂನ್ಯ ಮೈತ್ರಿ ಶೂನ್ಯ ಮೈತ್ರಿ ಸಮರಾಭ್ಯಾಸವನ್ನು ಆಯೋಜಿಸಲಾಗಿದೆ ಅಂತ ಆಯೋಜನೆ ಮಾಡ್ಲಾಕ್ ಪ್ರತಿ ವರ್ಷ ಮಾಡ್ತಾರೆ ನಾವು ಓಕೆ ಅದ್ಯಾವಪ್ಪ ಅಂದ್ರೆ ಒಂದಾಗ್ಲಿ ಜಪಾನ್ ಯಾವ್ದ್ರಿ ಜಪಾನ್ ಇಲ್ಲಿ ಸ್ವಲ್ಪ ಜಪಾನ್ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ನಾ ಹೆಂಗ್ ಹೇಳ್ತಾ ಹೋಗ್ತೀನಿ ಇದು ಮಾಡ್ಕೋತಾರೆ ಏನಪ್ಪಾ ಅಂದ್ರೆ ಶೂನ್ಯ ಮೈತ್ರಿ ಒಂದ್ ಆಗಿರ್ಬೋದು ನೆಕ್ಸ್ಟ್ ಜಿಮ್ಯಾಕ್ಸ್ ಅಂತ ಬರ್ತಿ ಯಾವ್ದ್ರಿ ಜಿಮ್ಯಾಕ್ಸ್ ಜಿಮ್ಯಾಕ್ಸ್ ಅಥವಾ ಜಪಾನ್ ಇಂಡಿಯಾ ಮೆರಿಟೈಮ್ ಎಕ್ಸರ್ಸೈಸ್ ಅದು ಜಪಾನ್ ಇಂಡಿಯಾ ಮೆರಿಟೈಮ್ ಎಕ್ಸರ್ಸೈಸ್ ಅದೇ ಮತ್ತೆ ಧರ್ಮ ಗಾಡಿಯನ್ ಅಂತ ಬರತಿ ಧರ್ಮ ಗಾಡಿಯನ್ ಗಾಡಿಯನ್ ಅಂತ ಬರತಿ ಧರ್ಮ ಗಾಡಿಯನ್ ಅಂತ ಬರತಿ ನೆಕ್ಸ್ಟ್ ವೀರ ಗಾಡಿಯನ್ ವೀರ ಗಾಡಿಯನ್ నెక్స్ట్ యావత్ అందరి సహయోగ సహయోగ్ సహయోగ అంత బీ నెక్స్ట్ మలబార్ మలబార్ ఇది మలబార్ ఇది క్వాడ్ రాష్ట్ర యుఎస్ఏ యుఎస్ఏ ఇండియా ఇండియా జపాన్ జపాన్ నెక్స్ట్ ఆస్ట్రేలియా క్వాడ్ రాష్ట్ర ఆస్ట్రేలియా క్వాడ్ రాష్ట్ర మలబార్ అంత ఎక్సర్సైస్ ನೆಕ್ಸ್ಟ್ ಯಾವಪ್ಪ ಅಂದ್ರೆ ವಜ್ರ ಪ್ರಹಾರ ಅಂತ ಬರ್ತೈತಿ ಯಾವ ದೇಶಪ್ಪ ಅಂದ್ರೆ ಅಮೇರಿಕಾ ವಜ್ರ ಪ್ರಹಾರ ಯಾವ್ರಿ ಅಮೇರಿಕಾ ನೆಕ್ಸ್ಟ್ ಯುದ್ಧ ಪ್ರಹಾರ ಯುದ್ಧ ಅಭ್ಯಾಸ ಅಂತ ಬರ್ತೈತಿ ಅದು ಕೂಡ ಯಾವ್ದ್ರಿ ಅಮೇರಿಕಾ ಅಂತ ಬರುತ್ತೆ ನೆಕ್ಸ್ಟ್ 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 ಯಾವಪ್ಪ ಅಂದ್ರೆ ನೊಮ್ಯಾಡಿಕ್ ಎಲಿಫೆಂಟ್ ಯಾವ್ದ್ರಿ ನೊಮ್ಯಾಡಿಕ್ 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 ಎಲಿಫೆಂಟ್ ಎಲಿಫೆಂಟ್ ಅಂತ ಬರುತ್ತೆ ಮಂಗೋಲಿಯಾ ಮಂಗೋಲಿಯಾ ನೆಕ್ಸ್ಟ್ ಚೀನಾ ಅಂತ ಬಂದಾಗ ಯಾವ್ದ್ರಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಬರುತ್ತೆ ಚೀನಾ ಯಾವ್ದ್ರಿ ಹ್ಯಾಂಡ್ ಇನ್ ಹ್ಯಾಂಡ್ ನೆಕ್ಸ್ಟ್ ರಷ್ಯಾ ರಷ್ಯಾ ಯಾವ್ದಪ್ಪ ಅಂದ್ರೆ ಇಂದ್ರ ಅಂತ ಬರುತ್ತೆ ಇಂದ್ರ ರಷ್ಯಾ ನೇಪಾಳ ಯಾವ್ದಪ್ಪ ಅಂದ್ರೆ ಸೂರ್ಯ ಕಿರಣ್ ನೇಪಾಳ ಯಾವ್ದ್ರೆ ಸೂರ್ಯ ಕಿರಣ್ ನೆಕ್ಸ್ಟ್ ಇಕ್ಯು ಎರಣ್ ಅಂತ ಬರುತ್ತೆ ಅದು ಮಾಲ್ಡೀವ್ಸ್ ನೆಕ್ಸ್ಟ್ ಕರಂಜ್ ಅಂತ ಬರುತ್ತೆ ಕರಂಜ್ ಅಂತ ಅಂದ್ರೆ ಕಜಕಿಸ್ತಾನ್ ಕರಂಜ್ ಅಂದ್ರೆ ಕಜಕಿಸ್ತಾನ್ ಂಜ ಅಂತ ಬರುತ್ತೆ ಕಜಕಿಸ್ತಾನ್ ನೆಕ್ಸ್ಟ್ ಹ್ಯಾಂಡ್ ಇನ್ ಹ್ಯಾಂಡ್ ಚೀನಾ ನೆಕ್ಸ್ಟ್ ಇಂದ್ರಾ ರಷ್ಯಾ ನೆಕ್ಸ್ಟ್ ಯಾವ್ದು ನೊಮ್ಯಾಡಿಕ್ ಎಲ್ಪೆಂಟ್ ಯಾವ್ದಪ್ಪ ಅಂದ್ರೆ ಮಂಗೋಲಿಯಾ ನೆಕ್ಸ್ಟ್ ವರುಣ ಗರುಡ ಶಕ್ತಿ ಅಂತ ಬರುತ್ತೆ ವರುಣ ಗರುಡ ಶಕ್ತಿಯಲ್ಲಿ ಫ್ರಾನ್ಸ್ ಬರುತ್ತೆ ನೆಕ್ಸ್ಟ್ ಕೊಂಕಣ ಮತ್ತು ಕೊಂಕಣ ಶಕ್ತಿ ಅಂತ ಬರುತ್ತೆ ಎಲ್ಡದು ಯು ಕೆ ಕೊಂಕಣ ಮತ್ತು ಕೊಂಕಣ ಶಕ್ತಿ ಯು ಕೆ ಅಂತ ಬರುತ್ತೆ ನೆಕ್ಸ್ಟ್ ಆ ಈ ತರ ಏನಪ್ಪ ಅಂದ್ರೆ ಕೆಲವೊಂದು ವಿದ್ಯಾಭ್ಯಾಸಗಳು ಬರ್ತಾವ ಮೋಸ್ಟ್ ಇಂಪಾರ್ಟೆಂಟ್ ನೀವುಗಳನ್ನ ನೋಡ್ಕೋಬೇಕು ಅದೇ ಅಂದ್ರೆ ಅಹ್ ಧರ್ಮ ಗಾಡಿನಾಯ್ತು ನೆಕ್ಸ್ಟ್ ಈ ತರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮರಾಭ್ಯಾಸಗಳು ಬರ್ತಾವ ಮೋಸ್ಟ್ ಇಂಪಾರ್ಟೆಂಟ್ ನೀವು ಅವುಗಳನ್ನ ಬಾಯ್ ಹಾಕೊಂಡು ಹೋಗ್ಬೇಕ್ರಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸುದ್ದಿಯಲ್ಲಿ ಇರ್ತಕ್ಕಂತ ಕೇಳ್ತಾನ ಕರೆಂಟ್ ಅಫೇರ್ಸ್ ಅಲ್ಲಿ ಲಾಸ್ಟ್ ಒಂದು ವರ್ಷದ ಒಳಗಡೆ ಯಾವ ಸಮರಾಭ್ಯಾಸಗಳಾಗಿರ್ತಾವಲ್ಲ ಅವುಗಳನ್ನ ಕೇಳ್ತಾನೆ ಈಗ ಸಂಪ್ರೀತಿ ಅಂತ ಬರುತ್ ಸಂಪ್ರೀತಿ ಯಾವ್ದ್ರೆ ಬಾಂಗ್ಲಾದೇಶ್ ನೆಕ್ಸ್ಟ್ ಕಾರ್ ಬೊಂಗೋ ಸಾಗರ್ ಅಂತ ಬರತ್ ಬೋಂಗೋ ಸಾಗರ್ ಯಾವ್ದ್ರೆ ಬಾಂಗ್ಲಾದೇಶ್ ನೆಕ್ಸ್ಟ್ ಕಾರ್ಪೆಟ್ ಅಂತ ಬರುತ್ತೆ ಕಾರ್ಪೆಟ್ ಅಂದ್ರೆ ಕೋಆಪರೇಷನ್ ಪೆಟ್ರೋಲ್ ಕ್ವಶನ್ ಏನ್ ಕಾರ್ಪೆಟ್ ಇದರ ಲಾಂಗ್ ಫಾರ್ಮ್ ಕೇನ್ ಯಾವುದೋ ಎಕ್ಸಾಂಪಲ್ ಇದು ಎಕ್ಸರ್ಸೈಸ್ ಇದಪ್ಪಾ ಅಂದ್ರೆ ಕೋಆಪರೇಷನ್ ಪೆಟ್ರೋಲ್ ಅಂತ ಬರ್ರಿ ಕೋ ಪೆಟ್ರೋಲ್ ಇದು ಸಮರ ಇದು ಏನಪ್ಪಾ ಅಂದ್ರೆ ಒಂದ್ ಎರಡ್ ಮೂರ್ ದಿ ಬಾಂಗ್ಲಾದೇಶು ಈ ತರ ಕೊಷನ್ ಕೇಳ್ತಾನೆ ನೆಕ್ಸ್ಟ್ ಇಂಬೆಕ್ಸ್ ಅಂತ ಕೇಳ್ತಾನೆ ಇಂಬೆಕ್ಸ್ ಅಂದ್ರೆ ಯಾವುದ್ರಿ ಮಯನ್ಮಾರ್ ಸಿಂಬೆಕ್ಸ್ ಅಂದ್ರೆ ಸಿಂಗಾಪುರ್ ಸಿಂಬೆಕ್ಸ್ ಅಂದ್ರೆ ಸಿಂಗಾಪುರ್ ನೆಕ್ಸ್ಟ್ ವಿಂಬೆಕ್ಸ್ ಯಾವದ್ರಿ ವಿಂಬೆಕ್ಸ್ ವಿಂಬೆಕ್ಸ್ ಆದ್ರಿ ನೋಡ್ರಿ ವಿಯೆಟ್ನಾಂ ಇಂಡಿಯಾ ನೆಕ್ಸ್ಟ್ ಸಿಂಬೆಕ್ಸ್ ಸಿಂಬೆಕ್ಸ್ ಯಾವಪ್ಪ ಅಂದ್ರೆ ಸಿಂಗ ಸಿಂಗಾಪುರ್ ಇಂಡಿಯಾ ನೆಕ್ಸ್ಟ್ ಇಂಬೆಕ್ಸ್ ಇಂಬೆಕ್ಸ್ ಯಾವಪ್ಪ ಅಂದ್ರೆ ಇಂಡಿಯಾ ಮಯನ್ಮಾರ್ ಇಂಡಿಯಾ ಮತ್ತು ಮಯನ್ಮಾರ್ ಈ ತರನ ಕ್ವಶನ್ ನ ಕೇಳ್ತಾನ ಗೊತ್ತಿರ್ಲಿ ಗರುಡ ಶಕ್ತಿ ಅಂತ ಬರುತ್ತೆ ಗರುಡ ಶಕ್ತಿ ಇಂಡೋನೇಷಿಯಾ ಓಕೆ ನೆಕ್ಸ್ಟ್ ಮಿತ್ರಶಕ್ತಿ ಅಂತ ಬರುತ್ತೆ ಅದು ಕೂಡ ಇಂಡೋನೇಷಿಯಾ ನೆಕ್ಸ್ಟ್ ಮಿಶ್ರ ಶಕ್ತಿ ಶ್ರೀಲಂಕಾ ಇರ್ಬೋದು ಮಿತ್ರಶಕ್ತಿ ಸಮುದ್ರ ಶಕ್ತಿ ಶ್ರೀಲಂಕಾ ಹಿಂಗ್ ಬರುತ್ತೆ ಒಂದ್ ಸ್ವಲ್ಪ ಏನಾದ್ರನ್ನ ಕೇಳ್ಕೊಂಡ್ ಹೋಗುತ್ತೆ ನೆನ್ಪು ಬ್ಯಾಟ್ ಹೊಂದ್ ಹೋಗ್ಬೇಕು ನೀವು ಕ್ವಶನ್ ಕೇಳ್ತಾನ ಓಕೆ ಇನ್ನೊಂದು ನೆಕ್ಸ್ಟ್ ಯಾವಾಗ ಬಂದಾಗ ಪೂರ್ತಿ ಡೀಟೇಲ್ ಆಗಿ ಮಾತಾಡೋಣ ಲಾಸ್ಟ್ ಕ್ವಶನ್ ಏನಪ್ಪಾ ಇವತ್ತಿನ ಲಾಸ್ಟ್ ಕ್ವಶನ್ ಇದು ಲಾಸ್ಟ್ ಕ್ವಶನ್ ಮತ್ ನೋಡ್ರಿ ಪೊಲೀಸ್ ಕಮಿಷನರ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿವಿ ಪೊಲೀಸ್ ಕಮಿಷನ್ ಆಲ್ರೆಡಿ ಮಾತಾಡಲಿಲ್ಲ ಏನಪ್ಪ ಅಂದ್ರೆ ಈ ಕೆಳಗಿನ ಯಾವ ನಗರವು ಕಮಿಷನ್ ವ್ಯವಸ್ಥೆನ ಹೊಂದಿತ್ತು ಕಮಿಷನ್ ವ್ಯವಸ್ಥೆ ಏನಪ್ಪ ಅಂದ್ರೆ ಒಂದು ಬೆಳಗಾವಿ ಕೊಟ್ಟಣ ಒಂದು ಕಲಬುರ್ಗಿ ಮೈಸೂರು ಮೇಲಿನ ಎಲ್ಲವು ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲವು ಟೋಟಲ್ ಎಷ್ಟು ಕಮಿಷನ್ ನಮ್ಮಲ್ಲಿ ಎಷ್ಟಪ್ಪ ಅಂದ್ರೆ ಟೋಟಲ್ ಆರು ಕಮಿಷನ್ ಅದಾವ ಜೋನ್ಸ್ ಒಂದು ಕೇಳಿದ್ರೆ ಏಳು ಆರ್ ಯಾವ ಒಂದು ಯಾವ್ದಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಒಂದು ಬೆಳಗಾವಿ ಒಂದು ಮೈಸೂರು ಒಂದು ಬೆಂಗಳೂರು ಒಂದು ಮಂಗಳೂರು ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಗುಲ್ಬರ್ಗ ಓಕೆ ಇವೇನಪ್ಪ ಅಂದ್ರೆ ಟೋಟಲ್ ಆರು ಅಹ್ ಕಮಿಷನ್ ಇದಾವ್ ಇಲ್ಲಿ ನೋಡ್ರಿ ಬೆಳಗಾವಿ ಅದಲ್ಲ ಇದ್ರದ ಅಧ್ಯಕ್ಷ ಡಿ ಐ ಜಿ ಪಿ ಇರ್ತಾನೆ ಐ ಜಿ ಪಿ ಡಿಐ ಜಿ ಪಿ ಇರ್ತಾನೆ ಹೌದಾ ಕಲಬುರಗಿದ್ದು ಅಧ್ಯಕ್ಷ ಐ ಜಿ ಪಿ ಇರ್ತಾನೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇತ್ತ ಹೌದ್ರಿ ಮೈಸೂರ್ದು ಐ ಜಿ ಪಿ ಅಧ್ಯಕ್ಷರು ಓಕೆ ಅದ್ರ ಮುಖ್ಯಸ್ಥರು ಅಧ್ಯಕ್ಷರು ಮುಖ್ಯಸ್ಥರು ಇರ್ತಾರ ಅದೇ ರೀತಿ ನಮ್ಮ ಬೆಂಗಳೂರು ಯಾರಪ್ಪಾ ಅಂದ್ರೆ ಈ ಎಡಿ ಜಿ ಪಿ ಇರ್ತಾ ಎಡಿ ಜಿ ಪಿ ಬೆಂಗ್ಳೂರ್ ಇಂತದ್ದು ಕಮಿಷನರ್ ಯಾರಪ್ಪ ಅಂದ್ರೆ ಎಡಿ ಜಿ ಪಿ ಅವ್ರು ಇರ್ತಾರೆ ಇನ್ನು ಉದ್ದಿಲ್ಲ ಐ ಜಿ ಪಿ ಅವ್ರು ಇರ್ತಾರೆ ಟೋಟಲ್ ಆರು ನಾವು ಆಲ್ರೆಡಿ ಮಾತಾಡಿದ್ರ ಬಗ್ಗೆ ಆ ಟೋಟಲ್ ಎಷ್ಟು ಅದಾವ ಆರು ಕಮಿಷನರ್ ಇದಾವ ಇಷ್ಟ್ ಏನಪ್ಪ ಅಂದ್ರೆ ಇವತ್ತಿಗೆ ಸಂಬಂಧಪಟ್ಟಂಗ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಮಾತಾಡುವ ನಾವು ಓಕೆ ಇನ್ನೇನು ಬಿಟ್ಟಿಲ್ಲ ಓಕೆ ಆದ್ರೆ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್ ನಿಮಗೆ ಗೊತ್ತಿರ್ತಾವ ಮೊದಲ ಮೊದಲ ಮಹಿಳಾ ಕರ್ನಾಟಕದ ಮೊದಲ ಮಹಿಳಾ ಐಪಿಎಸ್ ಯಾರಪ್ಪ ಅಂದ್ರೆ ಜೀಜಾ ಹರಿ ಸಿಂಗ್ ಅಂತ ಬರ್ತಾರ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಂದ್ರೆ ಕಿರಣ್ ಬೇಡಿ ಅಂತ ಬರ್ತಾರ ಓಕೆ ಕರ್ನಾಟಕದ ಮೊದಲ ಮಹಿಳಾ ಆ ಐಜಿಪಿ ಡಿಜಿಪಿ ಯಾರಪ್ಪ ಅಂದ್ರೆ ನೀಲಮಣಿ ಎನ್ ರಾಜು ಅಂತ ಬರ್ತಾರ ಭಾರತ ಮೊದಲ ಡಿಜಿಪಿ ಯಾರಪ್ಪ ಅಂದ್ರೆ ಕಾಂಚನ ಚೌಧರಿ ಭಟ್ಟಾಚಾರ್ಯ ಅಂತ ಬರ್ತಾರ ಓಕೆ ನಿಮ್ಗೆಲ್ಲ ಗೊತ್ತದ ಓಕೆ ಬೇಸಿಕ್ ಇವೆಲ್ಲ ನಿಮ್ಗೆಲ್ಲ ಗೊತ್ತಿರ್ತಾವ ಆ ಪ್ರಸ್ತುತ ಖ್ಯಾತ ಅಂದ್ರೆ ಬೆಂಗಳೂರಿನ ಕಮಿಷನರ್ ಬಿ ಅಂತ ಅಂತಾರೆ ಆಕ್ಚುಲಿ ಪಂಡಿತ್ ಸಿಂಜೀಗರ್ ಅವರು ಬಿ ದಯಾನಂದ ಬೆಂಗಳೂರಿನ ಕಮಿಷನರ್ ಇದಾರೆ ಅವ್ರ ಬಗ್ಗೆ ನಿಮಗೆ ಏನಪ್ಪಾ ಅಂದ್ರೆ ಗೊತ್ತಿರಬೇಕು ಓಕೆ ಏನಪ್ಪಾ ಅಂದ್ರೆ ಇವತ್ತಿನ ಗೆ ಸಂಬಂಧಪಟ್ಟಂಗ ನಿಮಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ರೈಟ್ ಇದೇನಪ್ಪಾ ಅಂದ್ರೆ ಅಹ್ ಇವು ಮೂವತ್ ಕ್ವಶನ್ ನಾವು ಮುಗಿಸಿದ್ವಿ ಇನ್ನು ಉಳಿದ ಕ್ವಶನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ ಒಳ್ಳೆ ಅದ್ಭುತವಾದಂತ ಏನಪ್ಪ ಅಂದ್ರೆ ರೆಸ್ಪಾನ್ ರೆಸ್ಪಾನ್ಸ್ ನ ಕೊಡ್ತಾ ಇದೀರಿ ಇದೇ ತರ ಕಂಟಿನ್ಯೂ ಇರಲಿ ಅಂತ ಹೇಳ್ತಾ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಕೆಲವೊಂದು ಜನ ಕಮೆಂಟ್ ಮಾಡಿದ್ರಿ ಏನಪ್ಪಾ ಅಂದ್ರೆ ಕ್ಲಾಸ್ ಸ್ಪೀಡ್ ಆಗ್ತಿದೆ ಅಂತ ಓಕೆ ಕ್ಲಾಸ್ ಸ್ಪೀಡ್ ಆಗ್ತಿದೆ ಹೇಳ ಸ್ವಲ್ಪ ಏನಪ್ಪಾ ಅಂದ್ರೆ ಸ್ಲೋ ಹೇಳಿಕೆ ಟ್ರೈ ಮಾಡಿದಿನಿ ಇಲ್ಲಿ ನಮ್ಗೆ ಸ್ಪೆಸಿಫಿಕ್ ಟೈಮಿಂಗ್ ಇರೋದಾ ಸೊ ಅದರ ಮುಗಿಸ್ಬೇಕಾಗಿರತ್ತೆ ಸೊ ಏನಪ್ಪಾ ಅಂದ್ರೆ ಹೇಳಿದೀನಿ ಏನಪ್ಪಾಂದ್ರೆ ಏನು ಏನು ಮಿಸ್ಟೇಕ್ ಆದ್ರೆ ಕಮೆಂಟ್ ಎಲ್ಲ ತಿಳಿಸ್ರಿ ಚೇಂಜಸ್ ಮಾಡೋಣ ಓಕೆ ನೋ ಬಡ್ಡಿ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಓಕೆ ಇದು ನಮ್ದು ಬಿಗಿನಿಂಗ್ ಕ್ಲಾಸ್ ಗಳು ಚೇಂಜಸ್ ಮಾಡೋಣ ಒಟ್ಟು ಏನಪ್ಪ ಅಲ್ಟಿಮೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನಾನು ಶಾನು ನೀನ್ ಶನ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರಲ್ಲ ಅವರು ಹೀರೋಗಳಲ್ಲಿ ನಾನು ಹೀರೋ ಅಲ್ಲ ನೀನು ಹೀರೋ ಅಲ್ಲ ಓಕೆ ಎಕ್ಸಾಮ್ ನ ಕ್ಲಿಯರ್ ಮಾಡಿದವರು ಹೀರೋ ಸೊ ಅದಕ್ಕೋಸ್ಕರ ತಪ್ಪುಗಳಾಗೋ ಸಹಜ ಏನೋ ತಪ್ಪುಗಳಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ನಾವು ಮತ್ತೆ ಇದನ್ ಹೇಳ್ತಾ ಈ ಕ್ಲಾಸ್ ನಾವ್ ಏನಪ್ಪಾ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್